ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ದೇಶ ರಕ್ಷಣೆಯ ಗೈಯುತ್ತಲಿರುವ ಯೋಧರ ಸ್ಮರಿಸುವೆವು ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ಸಂತೃಪ್ತಿ ಸೇವಾ ಸಂಸ್ಥೆಯು ನಡೆಸುವ ವೀರ ಯೋಧರಿಗೆ ನಮನವ ಸಲ್ಲಿಸುತ್ತ ಸಂತೃಪ್ತಿ ಸೇವಾ ಸಂಸ್ಥೆಯು ನಡೆಸುವ ವೀರ ಯೋಧರಿಗೆ ನಮನವ ಸಲ್ಲಿಸುತ್ತ ಶಿರವನು ಬಾಗುವೆವು ನಿಮಗೆ ಶುಭವನು ಕೋರುವೆವು ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧರ ಜೀವನ ಬೆಳಗುತ್ತಲಿರಲಿ ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧರ ಜೀವನ ಬೆಳಗುತ್ತಲಿರಲಿ ದೇಶ ಪ್ರೇಮ ಬೆಳೆಸಿ ಭವ್ಯ ಭಾರತ ಕಟ್ಟೋಣ ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ದೇಶ ರಕ್ಷಣೆಯ ಗೈಯುತ್ತಲಿರುವ ಯೋಧರ ಸ್ಮರಿಸುವೆವು ವಂದನೆ ಸಲ್ಲಿಸುವೆವು ಗೌರವ ವಂದನೆ ಸಲ್ಲಿಸುವೆವು ಶ್ರೀಕೃಷ್ಣ ಭಜನಾ ಮಂದಿರ ಇದರ ಜೀರ್ಣೋದ್ಧರದ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ಪದ್ಮನಾಭ್ಜಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಿತ್ರರಾಗಿರುವಂತಹ ಶ್ರೀಯುತ ಕೇಶವ ಬಂಗೇರ ಇವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಮಾಜಿಕ ಕೆಲಸದಲ್ಲಿ ತೊಡಗಿಸಿರುವ ಶ್ರೀಯುತ ಕೇಶವ ಬಂಗೇರ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಯುತ ಸಂತೋಷ್ ಕುಲಾರ್ ಮುಡಿಪು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ ಇದು ಒಂದು 5 ಜನರ ಸಮಾನ ಮನಸ್ಕರ ತಂಡದಿಂದ ಒಂದು ಹುಟ್ಟಿಕೊಂಡಂತಹ ಈ ಒಂದು ಸಂಸ್ಥೆಯು ಸಾಮಾಜಿಕವಾಗಿ ಸಾಮಾಜಿಕ ಕಲಕಲೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರೋಗ್ಯ ಮತ್ತು ಪರಿಸರದ ಆಸಕ್ತಿಯನ್ನು ಹುಟ್ಟಿಸಿ ಆರೋಗ್ಯಕ್ಕೆ ಮಾಹಿತಿಯನ್ನು ಕೊಡುವಂತಹ ಶಿಬಿರವನ್ನು ಮಾಡುವಂತಹ ಹಾಗೆಯೇ ಅನೇಕ ಕಾರ್ಯಕ್ರಮಗಳು ಹಿರಿಯ ನಾಗರಿಕರನ್ನು ಗೌರವಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿರುವಂಥದ್ದು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಆಪ್ತ ಸಮಾಲೋಚನಾ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಮುನ್ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಯೋಧ ಸನ್ಮಾನ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಯೋಧ ಸನ್ಮಾನ ಕಾರ್ಯಕ್ರಮ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಸಂತೋಷ್ರವರು ಮನೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುತ್ತಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಹೋಗಿ ಅವರನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಅವರ ಮಾತನ್ನು ಕೇಳಿ ಅಂತಹ ಒಂದು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಂತ ಅವರ ಮಾತನ್ನು ಕೇಳಿ ನಮ್ಗೆ ಮನಸ್ಸಿಗೆ ನಮ್ಮ ಮನಸ್ಸಿಗೆ ರೋಮಾಂಚನವಾಯಿತು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ವಾಟ್ ಯು ವಿಲ್ ಥಿಂಕ್ ದಟ್ ಯು ವಿಲ್ ಬಿ ಅಂತ, ನೀನು ಏನನ್ನು ಯೋಚನೆ ಮಾಡಿದ್ಯಾ ಅದನ್ನೇ ನೀನು ಸಾಧಿಸಿರುತ್ತೀಯಾ ಅಂತೇಳಿ.
ಇವರು ಆಸ್ಪತ್ರೆಯಿಂದ ಗುಂಡೇಟ್ ಆಗಿ ಮನೆಯಲ್ಲಿ ರಿಕವರಿ ಆಗಿಲ್ಲ, ಇನ್ನು ಗಾಯ ಇದ್ದು ಅವರು ಮತ್ತೆ ಒಂದು ಯುದ್ಧಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಅಂತವರನ್ನು ಒಂದು ಸನ್ಮಾನ ಮಾಡುವಂತಹ ಒಂದು ಯೋಚನೆಗೆ ನಾವು ಬಂದಿದ್ವಿ. ಹಾಗೇನೇ ಇಂತಹ ಒಬ್ಬ ವ್ಯಕ್ತಿಗೆ ನಮ್ಮಿಂದ ಆಗುವಂತಹ ಪ್ರೋತ್ಸಾಹವನ್ನು, ನಮ್ಮಿಂದ ಆಗುವಂತಹ ಗೌರವವನ್ನು ನೀಡಬೇಕೆನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸೇವಾ ಚಟುವಟಿಕೆಯ ಮೂಲಕ ಅರ್ಪಣೆಯನ್ನ ಮಾಡ್ತಾ ಇದೆ. ನಾನು ಕೂಡ ಈಗಾಗಲೇ ನಮ್ಮ ನಿರ್ಮಲ್ ಹೇಳಿದಾಗೆ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳ ಜೊತೆ ಒಂದಷ್ಟು ಎನ್ಜಿಒಗಳಲ್ಲಿ ಟ್ರಸ್ಟ್ಗಳಲ್ಲಿ ಮಾಡಿದಂತ ಒಂದು ಅನುಭವದ ಮೇರೆಗೆ ಹೇಳ್ತಾ ಇದ್ದೇನೆ. ಆದ್ರೆ ಇವತ್ತು ಪ್ರಸ್ತುತ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ, ಇದರ ಬಗ್ಗೆ ಯುವ ವಿದ್ಯಾರ್ಥಿಗಳು ಅಥವಾ ಯುವ ಜನಾಂಗ ಯಾವ ರೀತಿಯ ಒಂದು ಹೆಜ್ಜೆಯನ್ನ ಮುನ್ನುಡಿ ಇಡ್ಬೇಕೆಂಬುದರ ಬಗ್ಗೆ ಖಂಡಿತವಾಗಿಯೂ ಕಲ್ಪನೆಯನ್ನು ಮಾಡುವಲ್ಲಿ ಸೋತಿದೆ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ತಾನು ಚೆನ್ನಾಗಿ ಕಲಿಬೇಕು, ತನಗೊಂದು ಒಳ್ಳೆ ಉದ್ಯೋಗ ಸಿಗ್ಬೇಕು, ತನಗೊಂದು ಒಳ್ಳೆ ಫ್ಯಾಮಿಲಿ ಇರ್ಬೇಕು, ಕೈ ತುಂಬಾ ದುಡ್ಡು ಇರ್ಬೇಕು, ಓಡಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ, ಖಂಡಿತ ಇದು ಎಲ್ಲರ ಕನಸು. ಆದ್ರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ, ಇವತ್ತು ಮುಖ್ಯವಾಗಿರುವಂತದ್ದು ನಮ್ಮ ಯೋಧರಿಗೆ ಸನ್ಮಾನ ಮತ್ತು ಅವರ ಮನದಾಳದ ಮಾತುಗಳನ್ನ ಕೇಳುವಂತ ಒಂದು ಸುಸಂದರ್ಭ ನಮಗೆ ನಿಮ್ಗೆ ಎಲ್ರಿಗೂ ಕೂಡ ಒದಗಿದೆ. ಬಹಳಷ್ಟು ಕನಸುಗಳನ್ನು ಹೊತ್ತುಕೊಂಡು ಬದುಕ್ತಾ ಇರುವಂತ ನಮಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಎಷ್ಟೊಂದು ಕನಸುಗಳನ್ನ ಹೊತ್ಕೊಂಡಿರ್ತೇವೆ. ಆದ್ರೆ ನಮ್ಮ ದೇಶಕ್ಕೋಸ್ಕರ ರಾತ್ರಿ ಹಗಲು 24x7 ದೇಶದ ಗಡಿಯಲ್ಲಿ ಆ ಕೊರೆಯುವ ಚಳಿಯಲ್ಲಿ, -degree ಚಳಿಯಲ್ಲಿ ಕೂಡ ತನ್ನ ದೇಹವನ್ನ ಅಥವಾ ತನ್ನ ಕುಟುಂಬವನ್ನ ಲೆಕ್ಕಿಸದೆ ತನ್ನ ಸ್ವಂತ ಏನು ಸುಖ ಇದೆ ಅದನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡಿಕೊಂಡು, ಅವರ ಭಾರಕ್ಕಿಂತಲೂ ಬಹುಶಃ ನಾನು ಒಂದಷ್ಟು ಯೋಧರ ಚಿಂತನ ಮಂಥನಗಳನ್ನ ಮಾಡಿದಂತ ನನಗೆ ಅನುಭವ ಇದೆ. ನಾನು ಕಳೆದ ಒಂದು 2 ವರ್ಷದಿಂದ ಒಬ್ಬ ಯೋಧನ ಒಂದು ಆತ್ಮಚರಿತ್ರೆಯ ಬಗ್ಗೆ ಮಾತಾಡುವಾಗ, ಅವರ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡುವಾಗ ಬಹಳಷ್ಟು 2 ದಿವಸ ಬೇಕಾಯ್ತು. ಆ 2 ದಿವಸದಲ್ಲಿ ನನಗೆ ಕೇಳಿದಂತ ಅವರ ಕತೆ ಈಗಲೂ ಕೂಡ ಮೈ ರೋಮಾಂಚನಗೊಳಿಸ್ತಾ ಇದೆ. ಆ ಒಣ ರೊಟ್ಟಿ ನಾವಿವತ್ತು ತಿನ್ನುವ ಅನ್ನವನ್ನ ಎಲ್ಲಿ ಬಿಸಾಡ್ತೇವೆ ಅಥವಾ ಯಾವ ರೀತಿ ದುರುಪಯೋಗ ಮಾಡ್ತೇವೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಆದ್ರೆ ಅವರಿಗೆ ಕೊಡುವಂತ ಆಹಾರದ ಪೊಟ್ಟಣಗಳನ್ನ ಅದು ಮಣ್ಣಲ್ಲಿ ಬಿದ್ರು ಕೂಡ ಅದನ್ನ ತೊಳೆದು ತಿನ್ನುವಂತ ಪರಿಸ್ಥಿತಿ. ಆದ್ರೆ ಯಾವತ್ತು ಊಟಕ್ಕೆ ಅಂತೇಳಿ ಸಮಯ ಇರುವುದಿಲ್ಲ. ಆ ಯೋಧ 24x7 ಅವನ ನಿದ್ದೆಯ ಸಮಯದಲ್ಲಿ ಕೂಡ ಅವನ ಮನಸ್ಸು ಜಾಗೃತವಾಗಿರ್ಬೇಕು. ತನ್ನ ದೇಶವನ್ನು ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ, ನಾನು ರಕ್ಷಣೆ ಮಾಡ್ಬೇಕೆಂಬುದ್ರ ಬಗ್ಗೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಕೂಡ ಬಹುಶಃ ಬಹಳಷ್ಟು ಭಾವನೆಗಳು ಇರ್ಬೋದು. ಆ ಭಾವನೆಗಳನ್ನೆಲ್ಲವನ್ನ ಬದಿಗಿಟ್ಕೊಂಡು ರಾತ್ರಿ ಹಗಲು ನಮ್ಮ ದೇಶಕ್ಕೋಸ್ಕರ ಕಾಯ್ತಾ ಇದ್ದಾರಲ್ವಾ ಅಂತ ಎಲ್ಲ ಯೋಧರನ್ನ ಕೂಡ ನಾವು ನಮಿಸುವಂತ ಒಂದು ಸುಸಂದರ್ಭ ಇಂಥ ಒಂದು ಟ್ರಸ್ಟ್ಗಳ ವತಿಯಿಂದ ನಿರಂತರವಾಗಿ ನಡೆದ್ರೆ ಖಂಡಿತ ಮುಂದಿನ ಜೀವನದಲ್ಲಿ ಪ್ರತಿಯೊಬ್ಬ ಒಂದು ಮನೆಯಿಂದ ಆದ್ರೂ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯೋಧ ಖಂಡಿತವಾಗಿ ನಮ್ಮ ದೇಶಕ್ಕೆ ಅರ್ಪಣೆ ಆಗ್ತಾನೆ. ನಾನು ಈಗಾಗಲೇ ಹೇಳಿದಾಗೆ ಬಹುಶಃ ನಮಗೆ ಮಿಲಿಟರಿ ಅಥವಾ ಯೋಧರಿಗೆ ನಾವು ಸೇರ್ಪಡೆ ಆಗ್ಬೇಕಿದ್ರೆ, ಸೇನೆಗೆ ಸೇರ್ಪಡೆ ಆಗ್ಬೇಕಿದ್ರೆ ಬಹಳಷ್ಟು ಒಂದು ರೀತಿಯ ಮುಜುಗರ ಮತ್ತು ಭಯ ಇರುತ್ತೆ ಮನಸ್ಸಲ್ಲಿ. ನಾನು ಪ್ರತಿ ಸಲ ಹೇಳುವಂತದ್ದು ಎಲ್ಲಿ ಹೋದ್ರೂ ಕೂಡ ಅದು ಯಾವ ಕಾರ್ಯಕ್ರಮಗಳು ಕೂಡ ಇರಲಿ, ಅದು ಸಾಂಸ್ಕೃತಿಕವಾಗಿರಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತ ಯಾವ್ದಾವ್ದು ಬೇರೆ ಬೇರೆ ಉದ್ಯೋಗಗಳ ಅವಕಾಶಗಳು ನಮ್ಗೆ ಸಿಕ್ಕಾಗ, ಆದ್ರೆ ಇವತ್ತು ಸೇನೆಗೆ ಸಿಗುವಷ್ಟು ಸವಲತ್ತುಗಳು, ಸೇನೆಯಲ್ಲಿ ಹೋದ ಕೂಡಲೇ ನಮ್ಮೆಲ್ಲರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ, ಅಲ್ಲಿ ಹೋದ್ರೆ ಮತ್ತೆ ರಿಟರ್ನ್ ಬರುವುದಿಲ್ಲ ಅಂತ ಹೇಳಿ ಬಹುಶಃ ನಮ್ಮ ಅಣ್ಣನಿಗೆ ಕೂಡ ತಾಯಿ ಹೇಳಿರ್ಬೋದು ಚಿಕ್ಕದಿರುವಾಗ ಅಲ್ವಾ, ಬೇಡ ಹೋಗ್ಬೇಡ ಅಂತ. ಆದ್ರೆ ವಿಶೇಷವಾಗಿ ನಮ್ಮನ್ನ ಪ್ರೋತ್ಸಾಹಿಸುವಂತದ್ದು ಕೂಡ ವಿಶೇಷವಾಗಿ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಅತ್ಯದ್ಭುತವಾದ ರತ್ನಗಳನ್ನ ತಯಾರಿಸ್ತಾ ಇದ್ದಾರೆ ನಮ್ಮ ಸಂಚಾಲಕರು.
ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮ ಭಜನೆಯನ್ನ ನೋಡಿದೆವು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಒಡನಾಟದಲ್ಲಿ ನಾನು ಇರ್ತಾ ಇರ್ತೇನೆ. ಆದ್ರೆ ನಿಮ್ಮ ಬಗ್ಗೆ ಮಕ್ಕಳೇ ಮತ್ತು ದೇಶದ ಬಗ್ಗೆ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಳಿ. ಸೇನೆಗೆ ಹೋದ ಕೂಡಲೇ ಖಂಡಿತ ಸಾವನ್ನಪ್ಪುವುದಂತ ಹೇಳಿ ಖಂಡಿತವಾಗಿ ತಪ್ಪಾದ ಮಾತು. ಪೆಟ್ಟಿಗೆ ಒಳಗಡೆ ಕೂತ್ಕೊಂಡು ಸತ್ತು ಹೋಗ್ತೇವೆ. ಮಾರ್ಗದಲ್ಲಿದ್ರೂ ಕೂಡ ಯಾವಾಗ ನಾನು ಯಾವಾಗ ಹೇಳುವಂಥದ್ದು, ಲೈಟ್ ಆನ್ ಮಾಡುವ ಕೆಲಸ ಮಾತ್ರ ದೇವರದು ಅಥವಾ ನಮ್ಗೆ ಜನ್ಮ ಕೊಟ್ಟಂತ ಹೆತ್ತ ತಂದೆ ತಾಯಿಯರದು. ನಮ್ಮ ಲೈಟ್ ಆಫ್ ಯಾವಾಗ ಆಗ್ತದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಉಸಿರು ಯಾವಾಗ ನಿಲ್ತದಂತ ಗೊತ್ತಿರುವುದಿಲ್ಲ. ನಾವು ಬದುಕಿರುವ ತನಕ ಮಾತ್ರ ಹೆಸರಿರ್ತದೆ, ಉಸಿರಿರ್ತದೆ. ನಾವು ಸತ್ತ ಮೇಲೆ ಕೂಡ ನಮ್ಮ ಹೆಸರು ಶಾಶ್ವತವಾಗಿರ್ಬೇಕು. ಈ ಸಮಾಜಕ್ಕೆ ಏನಾದ್ರೂ ನಾವು ಬಿಟ್ಟೋಗಿದ್ದೇವೆ ಅಂತ ಅನಿಸ್ಬೇಕಿದ್ರೆ ಖಂಡಿತವಾಗಿಯೂ ಇಲ್ಲಿರುವ ನನ್ನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಹತ್ರ ಒಂದು ಮನವಿ, ದೇಶ ಪ್ರೇಮವನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ದೇಶ ಪ್ರೇಮಕ್ಕೋಸ್ಕರ ಕೇವಲ ಸೇನೆ ಮಾತ್ರ ಅಲ್ಲ, ಬೇರೆ ಬೇರೆ ದಾರಿಗಳಿವೆ. ಸೇನೆಯಲ್ಲಿ ಹೋದ ಕೂಡಲೇ ಕೇವಲ ಏನು ಫೈಟ್ ಮಾಡುವಂಥದ್ದು ಅಥವಾ ಶತ್ರು ಸೈನ್ಯವನ್ನ ಎದುರಿಸುವಂತದ್ದಲ್ಲ. ಅಲ್ಲಿ ಪ್ರತಿಯೊಂದು ಕುಕ್ಕಿಂಗ್ ಇಂದ ಹಿಡಿದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿ ಬೇಕಾದಂತ ಉದ್ಯೋಗ ಅವಶ್ಯಕತೆಗಳು ಇವತ್ತು ಬಹಳಷ್ಟು ಇದೆ. ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದ ಹಾಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವಾಗ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಎಲ್ಲರ ವಿಕಾಸದ ಬಗ್ಗೆ ಚಿಂತನೆಯನ್ನ ಮಾಡ್ತೇವ, ದೇಶದ ಬಗ್ಗೆ ಚಿಂತನೆಯನ್ನ ಮಾಡ್ತೇವ, ಖಂಡಿತವಾಗಿ ಸ್ನೇಹಿತರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಂಥ ಒಂದು ಸುಸಂದರ್ಭದಲ್ಲಿ ಯೋಗದಲ್ಲಿ ಒಂದು ಮಾತಿದೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಯೋಧ ಸನ್ಮಾನದ ಕಾರ್ಯಕ್ರಮವನ್ನು ಸಂತೃಪ್ತಿ ಚಾರಿಟೇಬಲ್ ಅವ್ರು ಹೇಳಿದ್ರು. ಅವ್ರ ಆರೋಗ್ಯದ ಬಗ್ಗೆ ಬಹುಶಃ ಮೊನ್ನೆ ಹೋಗ್ಬೇಕಿತ್ತು, ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ಸಾರಿ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಡುವಿದ ಕಾರ್ಯಕ್ರಮಗಳು, ಆದ್ರೆ ಅಂತ ಒಬ್ಬ ಯೋಧ ನಮ್ಮ ಮಧ್ಯೆ ಇಟ್ಕೊಂಡು ಇನ್ನೂ ಕೂಡ ನೋಡಿ ಅವರಲ್ಲಿ ಆ ಒಂದು ದೇಶದ ತುಡಿತ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಅವರು ಇಲ್ಲಿ ಕುಟುಂಬದ ಜೊತೆ ಇದ್ರು ಕೂಡ ದೇಶದ ಬಗ್ಗೆ ಎಷ್ಟೊಂದು ಕಲ್ಪನೆ ಇರ್ಬೋದು, ಇದನ್ನ ನಾವು ಇಲ್ಲಿ ಚಿಂತನೆ ಮಾಡುವಂತದ್ದು ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದಂತ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಿಗೆ ಮತ್ತು ಎಲ್ಲ ನನ್ನ ಸಂಘಟಕ ಮಿತ್ರರಿಗೆ ವಿಶೇಷವಾದಂತ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳ ಯೋಜನೆಗಳು ಕೂಡ ಬಹಳ ಚೆನ್ನಾಗಿದೆ. ಶಾಲೆಗಳಲ್ಲಿ ಬಹುಶಃ ನನಗೆ ಗೊತ್ತಿರುವ ಹಾಗೆ ಕೂಡ ಈ ಅಡೋಲೆಸೆಂಟ್ ಅಥವಾ ಹದಿಹರೆಯದಲ್ಲಿ ಈ ಮಾಹಿತಿಗಳು ಬಹುಶಃ ಶಾಲೆಗಳಿಗೆ ತಲುಪಿದ್ರೆ 100ರಲ್ಲಿ 10 ಜನ ಆದರೂ ಖಂಡಿತವಾಗಿ ಮನ ಪರಿವರ್ತನೆ ಆಗ್ತದೆ. ನಮ್ಮ ದೇಶಕ್ಕೆ ಖಂಡಿತವಾಗಿ ಸೇವೆಯನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಎಂಬ ಒಂದು ಅಭಿಲಾಷೆ ನನ್ನದು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಇಷ್ಟೊಂದು ಹಿರಿಯರ ಮಧ್ಯೆ ಹಿರಿಯಳಾದ ನನಗೆ ಉದ್ಘಾಟನೆಯ ಒಂದು ನೇತೃತ್ವವನ್ನ ಕೊಟ್ಟಿದ್ದೀರಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಬೇರೆ ಬೇರೆ ರೀತಿಯ ಅಂತ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸ್ತೇನೆ ಎಂಬುದರ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳೇ ನಿಮ್ಗೆಲ್ಲರಿಗೂ ಕೂಡ ಒಂದೇ ಒಂದು ಮನವಿ, ನಮ್ಮ ಒಳಿತಿನ ಜೊತೆಗೆ ದೇಶದ ಒಳಿತನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ. ಬೇರೆ ಬೇರೆ ರೀತಿಯ ಒತ್ತಡಗಳು ಘರ್ಷಣೆಗಳು ನಮ್ಮನ್ನ ಎಳೆದೊಯ್ತದೆ. ಅದರ ಮಧ್ಯದಲ್ಲಿ ನಾವು ಏನು, ನಾವು ಹೇಗೆ ಮತ್ತು ನಾವು ಏನನ್ನ ಮಾಡಿ ದೇಶಕ್ಕೆ ನಮ್ಮ ಜನ್ಮವನ್ನ ಸಾರ್ಥಕ ಮಾಡಬಹುದು ಎಂಬುದರ ಒಂದು ಕಲ್ಪನೆ ಮತ್ತು ನಿಮ್ಮಲ್ಲಿ ಆಶಾ ಗೋಪುರದ ಭರವಸೆ ಇರಲಿ ಎಂಬ ಶುಭಾಶಯದೊಂದಿಗೆ ಮತ್ತೊಮ್ಮೆ ಈ ಸಂಘಟಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವ. ಅಧ್ಯಾಪಕರಾದ ಮಹಾತ್ಮರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಪುಟಾಣಿ ಮಕ್ಕಳೇ, ನೆರೆದಿರುವಂತಹ ಸಭಿಕರೇ, ಇವತ್ತು ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ನವರು ಯೋಧನ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ನಮಗೆ ಕೂಡ ಒಂದು ಒಂದು ಯೋಧನಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅತೀವ ಸಂತೋಷ ಆಗ್ತಾ ಉಂಟು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಯೋಧರಿಗೆ ಒಂದು ಮಾಲೆಯನ್ನು ಹಾಕಲಿಕ್ಕೆ ನನ್ನ ಹತ್ರ ಕೊಟ್ಟರು. ನಾನು ಆ ಮಾಲೆಯನ್ನು ಹಾಕುವಾಗ ನನಗೆ ಭಾರತಾಂಬೆಗೆ ಹಾಕಿದ ಮಾಲೆ ಅಂತ ನಾನು ನೆನೆಸ್ಕೊಂಡೆ. ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ನವರು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾಡಿದ 23ರಂದು ಇವರು ಗುಣ ಕರ್ತವ್ಯಕ್ಕೆ ಹೋಗ್ತಾ ಇದ್ದಾರೆ. ಇವರಂತಹ ಯೋಧರು ಇರುವಾಗ ಯಾವ ಬೇರೆ ದೇಶಗಳು ಕೂಡ ನಮ್ಮ ಭಾರತ ದೇಶವನ್ನು ಮುಟ್ಲಿಕ್ಕಾಗಲಿಕ್ಕಿಲ್ಲ. ಇವರು ಮುಂದಿನ ಜೀವನ ಸುಖಮಯ ಆಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲ ಸಮಾರಂಭಗಳನ್ನು ಪಾಲ್ಗೊಂಡು ನಾವು ಬದುಕಿನ ಬದುಕನ್ನು ಬಹಳ ಸಂತೃಪ್ತಿಯಿಂದ ಕಳೀತೇವೆ ಅಂತ ಅವಕಾಶ ನಮ್ಮ ನಮ್ಮನ್ನು ಅಂದರೆ ನಮ್ಮನ್ನು ಕಾಯುವಂಥ ಸೈನಿಕರಿಗೆ ಇಲ್ಲ ಅಂತ ಹೇಳ್ತೇನೆ. ನಮ್ಮ ಹಾಗೆ ಒಂದು ರೀತಿಯಲ್ಲಿ ಬದುಕನ್ನ ಸಂತೃಪ್ತಿಯಿಂದ ಸವಿಬೇಕು ಅಂತ ಅವರು ಒಂದು ವೇಳೆ ಒಂದು ದಿನ ಎಲ್ಲ ಸೈನಿಕರು ನಿರ್ಧರಿಸಿದರೆ ನಮ್ಮ ದೇಶದ ಸ್ಥಿತಿ ಅಲ್ಲೋಲ ಕಲ್ಲೋಲವಾದೀತು. ಯಾಕಂತ ಹೇಳಿದ್ರೆ ನಮ್ಮ ಗಡಿಯಲ್ಲಿ ಭಯೋತ್ಪಾದಕರ ಉಪಟಳ ಆ ರೀತಿಯಲ್ಲಿದೆ. ಹೊತ್ತು ಹೊತ್ತಿಗೆ ಊಟ ನಿದ್ದೆ ಇಲ್ಲದಿದ್ದರೂ
ಕಣ್ಣಿಗೆ ಎಣ್ಣೆ ಹಾಕಿ ಗಡಿ ಕಾಯುವ ಸೈನಿಕರ ಬದುಕು ಬಹಳ ಆತಂಕವಾಗಿತ್ತು. ಇಂಥ ಒಂದು ಆತಂಕದ ಕ್ಷಣ ಕಳೆದ ವರ್ಷ 2016 October 12 ಜರುಗಿತ್ತು. ಕಾಶ್ಮೀರದ ಕುಪ್ವಾರದಲ್ಲಿ ಸುಮಾರು 7 ಮಂದಿ ಉಗ್ರಗಾಮಿಗಳು ಅವಿತುಕೊಂಡಿದ್ದಾರೆ ಎಂಬ ವಿಚಾರ ತಿಳಿದುಕೊಂಡ ಸೇನೆ ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಅಲ್ಲಿ ಸ್ಥಳೀಯವಾಗಿ ರಕ್ಷಣೆಯ ಜವಾಬ್ದಾರಿ ಹೊತ್ತಂತ ಸಂತೋಷ್ ಮತ್ತು ಇತರ 5 ಮಂದಿಯ ತಂಡಗಳಿಗೆ ಆವತ್ತು ಉಗ್ರ ನಿಗ್ರಹದ ಜವಾಬ್ದಾರಿಯನ್ನು ವಹಿಸಿಕೊಡುತ್ತದೆ. ಕೊನೆಗೆ ರಾಕೆಟ್ ಲಾಂಚರ್ಗಳನ್ನು ಬಳಸಿ ಎಲ್ಲ 7 ಮಂದಿ ಉಗ್ರಗಳನ್ನು ಸರಿಬಿಡಲಾಯಿತು. ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ಈ ಆರಂಭದಲ್ಲಿದ್ದಂಥ 5 ಮಂದಿಯ ತಂಡದಲ್ಲಿರುವಂಥ 3 ಸೈನಿಕರು ವೀರಮರಣಪ್ಪುತ್ತಾರೆ, ಬದುಕುಳಿದವರು ಕೇವಲ 2 ಮಂದಿ. ಅದರಲ್ಲಿ ಒಬ್ಬ ತನ್ನ ಎದೆಗೆ ಹಾಗೂ ಕಾಲಿಗೆ ಕೊಂಡು ತಗಲಿ ಆಸ್ಪತ್ರೆಯಲ್ಲಿ ಸುಮಾರು 22 ದಿನಗಳ ಕಾಲ ಹೋಮ್ ಅವಸ್ಥೆಯಲ್ಲಿದ್ದು ಸಾವು ಬದುಕಿನ ಹೋರಾಟದ ಮಧ್ಯೆ ಮೃತ್ಯುವನ್ನು ಜಯಿಸಿ ತಾಯಿ ಭಾರತೀಯ ಸೇವೆಗಾಗಿ ಮತ್ತೊಮ್ಮೆ ಹುಟ್ಟಿ ಬಂದಂತಹ ನಮ್ಮೂರಿಗೆ ಸಮಾನತೆ. ಅವರ ಸ್ವಲ್ಪ ಪರಿಚಯ ಅಂದ್ರೆ ನಾನು ಹೇಳಬೇಕಾಗುತ್ತೆ. ಬಂಟ್ವಾಳ ತಾಲೂಕಿನ ಕಾವಲ್ಮೂಡು ಗ್ರಾಮದ ಕಾರಂಜು ಬಾಯಿ ರಾಮಣ್ಣ ಸಾಲೆ ಮತ್ತು ವಿಮಲ ದಂಪತಿಗಳ ಇಬ್ಬರು ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ ಸಂತೋಷ್ ಕುಮಾರ್ ಕುಲಾರ್. 1983 ಜನಿಸಿದ ಇವರು ತನ್ನ 7 ವಯಸ್ಸಿಗೆ ತಂದೆಯ ಅವರ ಅಕಾಲಿಕ ನಿಧನಕ್ಕೆ ಒಳಗಾಗಿದ್ದರಿಂದ ತನ್ನ ಸಂಪೂರ್ಣ ಕುಟುಂಬ ತನ್ನ ಅಜ್ಜಿ ಮನೆಗೆ ಬರಬೇಕಾಯಿತು. ಬಂಟ್ವಾಳ ತಾಲೂಕಿನ ಕುರ್ನಾಡು ಗ್ರಾಮದ ಕೊಡಕಲ್ಲು ನಿವಾಸಿ ಶ್ರೀಮತಿ ಭಾಗ್ಯ ಇವರ ಅಜ್ಜಿ ಅವರ ಮನೆಯಲ್ಲಿ ಬಾಲ್ಯವನ್ನು ಕಳೆದು ಪ್ರಾಥಮಿಕ ಶಿಕ್ಷಣವನ್ನು ಭಾರತೀಯ ಹೈ ಪ್ರೈಮರಿ ಶಾಲೆಯ ಮುಡಿಪು ಹಾಗೂ PUC ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ಪಡೆದು 2003 ಸೇನೆಗೆ ಸೇರ್ಪಡೆಗೊಂಡಿದ್ದಾರೆ. 2005 ಅವರಿಗೆ ನಾಗಾಲ್ಯಾಂಡ್ ಯುದ್ಧಕ್ಕಾಗಿ ಸೇನಾ ಪದಕ, 2007 ಜಮ್ಮು ಕಾಶ್ಮೀರ ಯುದ್ಧಕ್ಕಾಗಿ ಸೇನಾ ರಕ್ಷಕ್, 2009 ಜಮ್ಮು ಕಾಶ್ಮೀರ ಮತ್ತೊಮ್ಮೆ ನಡೆದ ಯುದ್ಧಕ್ಕಾಗಿ ಸೇನಾ ಪರಾಕ್ರಮ್, 2010 ಇವರದೊಂದು ಬಹಳ ದೊಡ್ಡ ನಮ್ಮ ಸೇವಾ ವೃತ್ತಿಯಲ್ಲಿ ಮಹತ್ವದ ಮೈಲುಗಲ್ಲು ಅಂತ ಹೇಳಿ ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾವಂತ ಪಾಟೀಲ್ ಅವರಿಂದ ಅವರಿಗೆ ಉನ್ನತ ಸೇನಾ ಪುರಸ್ಕಾರ ದೊರೆತಿದೆ. ಇಂಥ ಒಬ್ಬ ಧೀರ ನನ್ನ ಪಡೆದಿರುವಂತಹ ನಾವೆಲ್ಲರೂ ಇವತ್ತು ಸನ್ಮಾನಿತರಾದ ಅವರಿಗೆ ನಾವೆಲ್ಲ ಸನ್ಮಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿರ್ಮಿಸಿದ ಎಲ್ಲರಿಗೂ ನಾನು ಖುಷಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ, ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಅವರೇ ಇನ್ನೇನು ಮುಂದಿನ ಸೇವಾವಧಿಯಲ್ಲಿ ದೇವರು ಅವರಿಗೆ ಸುಖ ಶಾಂತಿ ಆರೋಗ್ಯ ಹಾಗೂ ಸೇನೆಯಲ್ಲಿ ಉನ್ನತ ಅವಕಾಶಗಳು ಸಿಗಲಿ ಅಂತ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ ಸಮಾಜಮುಖಿ ಕಾರ್ಯಕ್ರಮವನ್ನು ಸಂಯೋಜಿಸಿರುತ್ತಾ ಸದಾ ಈ ಹಿಂದೆಯೂ ಮಾಡಿದ್ದಾರೆ ಮುಂದೆಯೂ ಮಾಡ್ತಾರೆ ಎಂಬ ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದನ್ನು ಹೇಳ್ತಾ ನನ್ನ ಹೇಳುವ ಮಾತುಗಳು. ಹಾಗೆ ಇನ್ನು ಮುಂದಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ವಿಭಾಗದಲ್ಲಿ ಪ್ರಾಚಾರ್ಯರಾಗಿರುವಂಥ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂತಹ ಶ್ರೀಯುತ ಬಾಲಕೃಷ್ಣ ರಾವ್, ಪ್ರೊಫೆಸರ್ ಬಾಲಕೃಷ್ಣ ರಾವ್ ಇವರಿಂದ ಮನದಾಳದ ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ಈ ದೇಶದಲ್ಲಿ 3 ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಮೊದಲನೆಯದು ನಿಮಗೆ ಆಹಾರ ಕೊಡ್ತಕ್ಕಂತಹ ರೈತ, ಎರಡನೆಯದು ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂತಹ ಯಾರು ಬೇಕಾದ್ರೂ ಆಗಿದ್ರು, ಅದು ಮನೆಯ ಮೊದಲ ಪಾಠಶಾಲೆಯಿಂದ ಹಿಡಿದು ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂತಹ ಗುರು, ಮೂರನೆಯದು ಈ ದೇಶ ಕಾಯತಕ್ಕಂತಹ ಯೋಧ. ನಿಜ ನನಗೆ ಯಾಕೆ ಖುಷಿ ಅಂತಂದರೆ ನಾನು ಅವ್ರಿಗೆ ತಕ್ಷಣ ಕೇಳಿದೆ ಈಗ ಇದು ಸಿಯಾಚಿನ್ನಲ್ಲಿ ಟೆಂಪರೇಚರ್ ಎಷ್ಟು ಅಂತ. ಕಾರಣ ಇಷ್ಟೇ, ನನ್ನ ಸ್ನೇಹಿತನ ಮಗ ಕೇವಲ 15 ದಿವಸದ ಹಿಂದೆ ಸಿಯಾಚಿನ್ಗೆ ಹೋಗಿದ್ದಾನೆ. 6 ತಿಂಗಳಲ್ಲಿ ಇರಲೇಬೇಕು ಬೇರೆ ದಾರಿಗೆ. ಹೋದ ವರ್ಷ ಅವನನ್ನು ಆರ್ಮಿಗೆ ಸೆಲೆಕ್ಟ್ ಮಾಡಿದ್ದಾರೆ, ಅವನು ಅಲ್ಲಿ 6 ತಿಂಗಳಿರ್ತಾನೆ.
ಅಲ್ಲಿಂದ ಇನ್ಫಾರ್ಮೇಶನ್ ನಮಗೆ ಕಳಿಸ್ತಾರೆ. ನಮಗೆ ಖುಷಿ ಅಂತಂದರೆ ನಮ್ಮವನು ಒಬ್ಬ ಅಲ್ಲಿದ್ದಾನೆ. ನಿಜ ಯೋಧರ ನಮ್ಮ ಕೆಲಸ ಬಹಳ ಸುಲಭ. ನನಗೆ ಒಬ್ಬ ಗುರುವಾಗಿ ಹೇಳ್ತಕ್ಕಂಥದ್ದು ನಮ್ಮ ಕೆಲಸ ಬಹಳ ಸುಲಭ. ಯಾಕೆ ಕೇಳಿದ್ರೆ ನಮಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಂದ ಭಯ ಇಲ್ಲ ಅಥವಾ ಗೌರ್ಮೆಂಟಿಂದ ಭಯ ಇಲ್ಲ. ನಾವು ಆರಾಮಾಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಂಡು ಖುಷಿಯಾಗಿರ್ತೇವೆ. ಹಾಗೆ ಒಬ್ಬ ರೈತನಿಗೆ ಎಲ್ಲ ರೀತಿಯ ಭಯ ಉಂಟು. ಅವನು ಪ್ರತಿಯೊಂದು ವಿಷಯಕ್ಕೂ ದೇವರನ್ನೇ ನಂಬ್ಕೋಬೇಕು. ಮಳೆ ಬರಬೇಕು, ಬೆಳೆ ಸರಿಯಾಗಬೇಕು, ಅದರಿಂದ ಲಾಭ ಬರಬೇಕು, ಅವನು ಪುನಃ ದೇಶಕ್ಕೋಗಿ ಒದ್ದಾಡಬೇಕು. ಅವರು ಇಲ್ಲಿ ಇರ್ತಕ್ಕಂತಹ ಜನರು. ಆದರೆ ನಮ್ಮ ಯೋಧರು ಹೇಳಿದ ಹಾಗೆ ಯುದ್ಧ ಭೂಮಿಯಲ್ಲಿರುವವರಿಗೆ ಯಾವಾಗಲೂ ಸಾವು ಕಟ್ಟಿಟ್ಟ ಬುತ್ತಿ ಅಂತಲೇ ಲೆಕ್ಕ. ಅವ್ರು ಯಾವತ್ತೂ ಸಾವಿಗೆ ಹೆದರುವ ಪ್ರಶ್ನೆಯೇ ಬರೋದಿಲ್ಲ. ಅವ್ರು ಸಾವಿನೊಟ್ಟಿಗೆ ಹೋರಾಡ್ತಾನೆ ಇರ್ತಾರೆ. ದಿನ ಬೆಳಗಾದರೆ ಬೆಳಗಾಗೋದೇ ಕಷ್ಟ ಕೆಲವೊಂದು, ಯಾಕೆಂತಂದರೆ ಅಲ್ಲಿ ಬೆಳಗು ಅಂತ ಇಲ್ಲ. ಅವ್ರು ಹೇಳಿದಾಗೆ ನಮ್ಮ ಧನಲಕ್ಷ್ಮಿ ಅವರು ಮೊದಲಿಗೆ ಹೇಳಿದ್ರು 24/7 ಅಂತ. ಅವ್ರು ಯಾವತ್ತೂ ಸಾವು ಬದುಕಿನ ನಡುವೆ ಹೋರಾಡುವವರು. ಹಾಗೆ ಅವರೀಗ ನಿಮ್ಗೆ ಹೇಳಿದಾಗೆ ಸಾವು ಬದುಕಿನ ನಡುವೆ ಹೋರಾಡಿ ವಾಪಸ್ ಬಂದಿದ್ದಾರೆ. ಪುನಃ ಸಾವು ಬದುಕಿನ ನಡುವೆ ಹೋರಾಡಲಿಕ್ಕಾಗಿ ಅವ್ರು ಹೋಗ್ತಾ ಇದ್ದಾರೆ ಅನ್ನೋದು ನಿಜವಾಗೂ ನಮಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ಬಹಳ ಹಿಂದೆ ಸಾವಿಗೆ ಅಯ್ಯೋ ಸಾವು ಬರುತ್ತಾ ಅಂತ ಆಲೋಚನೆ ಮಾಡುವ ಹೆದರಿಯೇ ಬದುಕುವ ಜನಗಳು ನಾವು. ಸಾವು ಬಂದರೆ ಬರಲಿ ನಾನು ಇದ್ದೇನೆ ಅಂತ ಹೇಳುವ ಜನಗಳು ಅವರು. ಅದರಿಂದ ನನಗೆ ಒಂದು ಖುಷಿ ಅಂತಂದರೆ ನಿರ್ಮಲ್ ಭಟ್ರು ಹೇಳಿದಾಗ ಯೋಧ ಸನ್ಮಾನ ಮಾಡ್ತೀವಿ ಅಂತಂದರೆ ನನಗೆ ನಾನು ತಕ್ಷಣ ಹೇಳಿದೆ ಅವರು ನಾನು ರೆಡಿ ಇದ್ದೇನೆ ಅಂತ. ನನಗೊಂದು ಖುಷಿ ಅಂತ ಹೇಳಿದ್ರೆ ಯೋಧರ ಬಗ್ಗೆ ಇವತ್ತು ಅಂತಲ್ಲ, ನಾನು ಚಿಕ್ಕಂದಿನಿಂದಾಗ ಕೂಡ ಬಹಳ ಗೌರವ ಇಟ್ಟುಕೊಂಡವನು. ಅವರ ಬಗ್ಗೆ ಕತೆಗಳನ್ನು ಕೇಳಿದವನು, ಅವರ ನಡವಳಿಕೆಗಳ ಬಗ್ಗೆ ಬೇಕಾದಷ್ಟು ಓದಿದವನು. ಅದರಿಂದ ಅವರ ಬಗ್ಗೆ ಇರುವ ಗೌರವ ಅದು ಬೇರೆಯೇ ಟೈಪು. ನನ್ನ ಟೀಚರ್ಸಿಗೆ ನಾನು ಗೌರವ ಕೊಡದೇ ಇರ್ಬೋದು, ಆದರೆ ಯೋಧರಿಗೆ ಗೌರವ ಕೊಡದೇ ಇರುವ ಚಾನ್ಸೇ ಇಲ್ಲ. ಆದರೆ ಒಂದೇ ಒಂದು ಹೇಳೋದು ಅಂತಂದರೆ ನಮ್ಮ ದೇಶದಲ್ಲಿ ಯೋಧರು ರಸ್ತೆ ಮೇಲೆ ಅಥವಾ ಟ್ರೈನಲ್ಲಿ ಹೋಗ್ತಿರುವಾಗ ನಮ್ಮ ಜನಗಳು ಅಯ್ಯೋ ಅಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲಿ ಟ್ರೈನಲ್ಲಿ ಸೇರಿಸ್ಕೊಳ್ಳೋದಪ್ಪ ಅಂತ ಆಲೋಚನೆ ಮಾಡ್ತಾರೆ. ಅದೇ ಹೊರದೇಶದಲ್ಲಿ ಯೋಧರು ಬಂದಾಗ ಎದ್ದು ನಿಂತು ಚಪ್ಪಾಳೆ ಹೊಡೆದು ಅವರು ಯೋಧರು ಮುಂದೆ ಹೋಗುವವರೆಗೆ ನಿಂತು ಚಪ್ಪಾಳೆ ಹೊಡುತ್ತಾರೆ ಜನರು. ನಾವು ಅದನ್ನು ಕಲಿಬೇಕು, ಯೋಧರಿಗೆ ಗೌರವ ಕೊಡೋದನ್ನು ಕಲಿಬೇಕು, ಯೋಧರನ್ನು ಹುರಿದುಂಬಿಸುವ ಕೆಲಸ ನಾವು ಮಾಡಬೇಕು. ಹಾಗೆ ಯೋಧರ ಬಗ್ಗೆ ಅವರು ಹೇಳಿದರು, ದಿವಸ ಸಂಜೆ ದೀಪ ಹಚ್ಚುವಾಗಲಾದರೂ ನಮ್ಮನ್ನು ನೆನಪಿಸಿಕೊಳ್ಳಿಂತ. ಆ ರೀತಿ ನೆನಪಿಸ್ಕೊಳ್ಬೇಕು. ಬರೇ ದೀಪ ಹಚ್ಚುವಾಗ ಮಾತ್ರ ಅಲ್ಲ, ನೀವು ಯಾವತ್ತಾದರೂ ಒಂದು ಎಡವಿದ್ದರೆ ಅಥವಾ ನಿಮಗೇನಾದರೂ ಒಂದು ಚೂರು ಕಷ್ಟ ಬಂದರೆ, ಇಲ್ಲ ನಮ್ಮ ಯೋಧರೊಬ್ಬರಿದ್ದಾರೆ ಅವ್ರು ಹೇಳಿದ್ದಾರೆ ಏನೇ ಕಷ್ಟ ಬಂದರೂ ನಾವು ಎದುರಿಸ್ತೇವೆ ಅಂತ ಹೇಳಿ, ನೀವು ಆ ಕಷ್ಟ ಎದುರಿಸಿ ಆ ಯೋಧರಿಗೆ ನೆನಪು ಮಾಡಿಕೊಂಡು ನಿಮ್ಮ ನೆನಪಿನಲ್ಲಿ ನಾನು ಕಷ್ಟ ಎದುರಿಸ್ತಿದ್ದೇನೆ ಅಂತ ಹೇಳುವ ಒಂದು ಸ್ಥಿತಿಗೆ ಬರಬೇಕು. ನಮ್ಮ ವಿದ್ಯಾರ್ಥಿಗಳು ಆ ರೀತಿ ಬೆಳೀಬೇಕು. ಮುಂದೆ ನೀವೆಲ್ಲರೂ ಸಾಧ್ಯವಾದಷ್ಟು ಯೋಧರಾಗದೆದ್ದು ಯೋಧರಾದವರಿಗೆ ಗೌರವ ಕೊಡುವ ಮತ್ತು ಯೋಧರನ್ನು ಹುರಿದುಂಬಿಸುವ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಿರ್ಮಲ್ ಭಟ್ರಿಗೆ ವಂದಿಸ್ತಾ, ಹಾಗೆ ಅನಂತಕೃಷ್ಣ ಭಟ್ ಮತ್ತು ಎಲ್ಲ ಹಿರಿಯರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರಿಜಿಸ್ಟರ್ಡ್ ಮಂಗಳೂರು ಯೋಧ ಸನ್ಮಾನ ಈ ಕಾರ್ಯಕ್ರಮವನ್ನು ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ನಲ್ಲಿ ಆಯೋಜಿಸಿಕೊಂಡಿದ್ದೆ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಡಾಕ್ಟರ್ ಅನಂತಕೃಷ್ಣ ಭಟ್ರು, ಸಂಚಾಲಕರು ಮಾತ್ರ ಅಲ್ಲ ಅವರು ನಿವೃತ್ತ ಪ್ರಾಂಶುಪಾಲರು ಕೂಡ. ಅದರ ಜೊತೆಗೆ ಇವತ್ತು ನಾವು ಪತ್ರಿಕೆಯಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಭಾಷಣಕಾರರನ್ನು ಅಥವಾ ಭಾಷಣಗಳನ್ನು ಎಲ್ಲ ನಾವು ಅನುಭವಿಸ್ತಾ ಇರ್ತೇವೆ. ತೆರೆಯ ಮರೆಯಲ್ಲೇ ಇದ್ದುಕೊಂಡು ಯುದ್ಧಪೂರ್ಣವಾಗಿ ತಿಳಿದುಕೊಂಡಂಥ ಅಧ್ಯಕ್ಷರ ಮಧ್ಯೆ ನಾವೆಲ್ಲ ಮಾತಾಡಲಿಕ್ಕೆ ಹೋಗುದು ಅವರು ಒಂದು ವಿಶ್ವಕೋಶವೇ. ಇಡೀ ವಿಶ್ವದ ಎಕಾನಮಿಕ್ಸ್ ಮತ್ತು ಪಾಲಿಟಿಕ್ಸ್ ಅಂಕಿಅಂಶಗಳನ್ನು ವಿತರಿಸುವಂತ ಎಲ್ಲ ಅನುಭವವನ್ನು ಹೊಂದಿರೋ ಡಾಕ್ಟರ್ ಅನಂತಕೃಷ್ಣ ಭಟ್ ಅವರು ಇಲ್ಲಿದ್ದಾರೆ. ಹಾಗೆ ಈಗಿನ ವೇದಿಕೆಗಳಲ್ಲಿ ಈಗಿನ ಒಂದು ಜನರೇಷನ್ನಲ್ಲಿ ಈಗ ನಮಗೆ ಕೇಶವ ಬಂಗೇರಿಯವರು ಆಶಯ ಭಾಷಣ ಮಾಡೋರು ಗೊತ್ತಾಯಿತು, ಓ ಇವರು ಕೂಡ ಭಾಷಣಕಾರರು, ಇದು ನನಗೆ ಗೊತ್ತು ಕೇಳಿದ್ದೇನೆ. ಆದರೆ ಇಂಥದ್ದೆಲ್ಲ ಒಂದು ಅಂತರಂಗಿಕವಾಗಿ ತಿಳಿದವರು ಇಲ್ಲಿದ್ದಾರೆ. ಇನ್ನು ನಾವು ಪ್ರಸಿದ್ಧತೆಯಲ್ಲಿ ಬಹಿರಂಗವಾಗಿ ಚಕ್ರವರ್ತಿ ಸುದ್ದಿ ಮೇಲೆ ಅವರು ಅದೊಂದು ಬೇರೆ ರೀತಿಯಲ್ಲಿ. ಹಾಗೆ ನಿಜವಾಗಿ ಕೂಡ ಒಂದು ನಿರ್ಮಲ್ ಭಟ್ರು ಹೇಳಿದರು, ಎಲ್ಲ ಅತಿಥಿಗಳು ಬಂದದ್ದಂತಿದ್ರೆ
ಅದು ಯಾವುದಕ್ಕೆ ಭಯಪಟ್ಟು ಬಂದಿದ್ದಾರೆ? ಯೋಧ ಸನ್ಮಾನ ಈ ಕಾರ್ಯಕ್ರಮವನ್ನು ನಾವು ತಪ್ಪಿಸ್ಬೇಕ ಪ್ರೀತಿ ಅಲ್ಲ, ಭಯ ಉಂಟು ಅದರಲ್ಲಿ. ಅದು ಯಾಕೆ ಭಯ ಅಂತ ಹೇಳಿದ್ರೆ, ರಾಜಕಾರಣಿಗಳು ಇಷ್ಟೊತ್ತು ಎಲ್ಲಿಯೂ ನಿಲ್ಲುವುದಿಲ್ಲ ನೋಡಿ. ಅವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಭಾಷಣ ಮಾಡಿದ ಮೇಲೆ ಇಲ್ಲಿ ನಿಂತಿದ್ದಾರೆ, ಒಂದು ಎರಡು ಕಾರ್ಯಕ್ರಮಕ್ಕೆ ಕೈಗೊಟ್ಟಿರುವ. ಹಾಗಾಗಿ ಇದೆಲ್ಲ ಒಂದು ರೀತಿಯಲ್ಲಿ ಅದು ಅಂತರಂಗದ ಭಯವೇ ಅಂತ ಹೇಳ್ಬೋದು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಂತಹ ಅತಿಥಿಗಳು ಬರುವಾಗ ಒಪ್ಪದಿರುವಂಥದ್ದು ಅಥವಾ ಬಾರದಿರುವಂಥದ್ದು ಯಾಕಂತ ಹೇಳಿದ್ರೆ, ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿ ಅವರ ಮನಸ್ಸಿಗೆ ಬರ್ತದೆ ಒಮ್ಮೊಮ್ಮೆ. ಹಾಗಾಗಿ ಬಾರದಿರುವಂಥದ್ದು ಇರ್ತದೆ. ಇನ್ನೊಂದು, ಇದಕ್ಕೆ ಕರೆದಂತಹ ಪ್ರೇಕ್ಷಕರು ಬಾರದಿರುವುದಕ್ಕೂ ಕಾರಣ ಅದೇ ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮ ಎಂಬುದಕ್ಕೆ ಬಾರದಿರ್ತಾರೆ. ಆದರೆ ಇದು ಚೊಕ್ಕ ಕಾರ್ಯಕ್ರಮ ಅಂತ ಹೇಳಿ ಗೊತ್ತಾಗುವುದು ಇದು ಬಂದವರಿಗೆ ಮಾತ್ರ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಇದು ಚೊಕ್ಕ ಕಾರ್ಯಕ್ರಮ ಆದ್ದರಿಂದ ಇಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ. ನೀವು ಕೂಡ ಇಷ್ಟು ಶ್ರದ್ಧೆಯಿಂದ ನೀವು ಕೂತಿದ್ದೀರಾ, ಮಕ್ಕಳು ಕೂಡ ಶಿಸ್ತಿನಿಂದ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಇಲ್ಲಿನ ಮಕ್ಕಳು ಎಷ್ಟು, ಇಲ್ಲಿ ಕೇವಲ ಈ ಒಂದು ಆಶ್ರಮ ಒಂದು ವಿದ್ಯಾರ್ಥಿಯನ್ನು ಸಾಕ್ಲಿಕ್ಕೆ ಅಥವಾ ಶಾಲೆ ವಿದ್ಯೆ ಕೊಡ್ಲಿಕ್ಕೆ ಅಥವಾ ಇನ್ನೇನು ಉಡುಪು ಕೊಡ್ಲಿಕ್ಕೆ ಆಗಿ ಮಾತ್ರ ಅಲ್ಲ, ಸಂಸ್ಕೃತಿ ಮತ್ತು ನೈತಿಕ ಶಿಕ್ಷಣವನ್ನು ಕೊಡ್ಲಿಕ್ಕೆ ಕೇಂದ್ರ ಬಹಳ ಕೆಲಸ ಮಾಡ್ತಿದೆ ಅಂತೇಳಿ. ಮಕ್ಕಳು ಆ ವಿಧೇಯತೆಯನ್ನು ವಿನಯತೆಯನ್ನು ಹಿರಿಯರಲ್ಲಿ ಹೇಗೆ ತೋರ್ತಾ ಇದ್ದಾರೆ ಎಂಬುದನ್ನು ನಾವು ಗಮನಿಸಿದಾಗ ಗೊತ್ತಾಗ್ತದೆ. ಹಾಗಾಗಿ ಒಂದು ಅದು ಕೂಡ ದೇಶಪ್ರೇಮವನ್ನು, ದೇಶಭಕ್ತಿಯನ್ನು ಹುಟ್ಟಿಸುವಂತ ಒಂದು ವಿಚಾರ ಆಗಿದೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿ, ಸ್ವಾರ್ಥ ನಿಸ್ವಾರ್ಥದೆ ಎರಡು ಪದಗಳು ಬಂತು ಇಲ್ಲಿ ಭಾಷಣಕಾರರಲ್ಲಿ ಅಥವಾ ಈ ವೇದಿಕೆಯಲ್ಲಿ. ಒಬ್ಬ ಕೂತ್ಕೊಂಡು ಪೇಪರ್ ಓದುವಾಗ ಬೆಳಗಿನ ಕಾಲದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲೋ ಉತ್ತರ ಭಾರತದಲ್ಲಿ ಬಹಳ ಪ್ರವಾಹದಿಂದ ಎಲ್ಲ ಕೊಚ್ಚಿ ಹೋಯಿತು, ಖಂಡಾಪಟ್ಟಿ ಜನ ತಿರುಗಿ ಹೋದ್ರು ಅಂತ ಬರ್ಬೋದು ನ್ಯೂಸ್ನಲ್ಲಿ. ಅದನ್ನು ಓದಿದ ಸದ್ಯ ನಮ್ಮ ದಕ್ಷಿಣ ಭಾರತಕ್ಕೆ ಏನಾಗಲಿಲ್ಲ ಅಲ್ವ, ಒಂದು ಟೀ ಮಾಡುವಂತ ಹೆಂಡತಿ ಹತ್ರ ಆಯ್ತು, ಅಷ್ಟಕ್ಕೆ ಮುಗಿತವರು. ಆಮೇಲೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರದೇಶವು ಮಹಾರಾಷ್ಟ್ರದಲ್ಲೋ ದೊಡ್ಡ ಟ್ರೈನ್ ಎಲ್ಲ ಮುಳುಗಿತೋ ಅಥವಾ ಬೆಂಕಿ ಬಿತ್ತು ಅಂತೇಳಿ ಒಂದು ಸುದ್ದಿ ಬಂದಾಗ, ಸದ್ಯ ನಮ್ಮ ಕರ್ನಾಟಕಕ್ಕೆ ಏನಾಗಲಿಲ್ಲಲ್ಲ ಅಂತೇಳಿ ಮತ್ತೆ ಚಾಕುಡಿತ ನಮ್ಮ ಪೇಪರ್ ಓದುವಾಗ, ನಾವು ಬಚಾವಾಗಿದ್ದೇವಲ್ವ ಅಂತೇಳಿ. ಆಮೇಲೆ ಮತ್ತೊಂದು ಸುದ್ದಿ ಬರ್ತದೆ ಏನಂತ ಹೇಳಿದ್ರೆ, ಕರ್ನಾಟಕದ ಬೆಂಗಳೂರಲ್ಲಿ ಬಸ್ ಪುಡಿ ಆಯ್ತಂತೆ, 80 ಬಸ್ ಸುಪ್ರಸ್ತೆ ಅಂತೇಳಿ ಸುದ್ದಿ ಬಂದಿದೆ. ಆವಾಗ ಸದ್ಯ ನಮ್ಮ ದಕ್ಷಿಣ ಕನ್ನಡ ಬಚಾವಾಗಿದೆ ಅಂತ ಹೇಳಿದ್ರು, ಮತ್ತೆ ಟೀ ಕುಡಿತಾರೆ ಪೇಪರ್ ಓದುವಾಗ. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಏನೋ ದೊಡ್ಡ ಗಲಾಟೆ ಆಗಿ ಎಲ್ಲ ಹಾನಿ ಆಗ್ತಾ ಉಂಟಂತೆ ಅಂತೇಳಿ ಅದು ನ್ಯೂಸ್ ಓದಿದ್ರು ಕೂಡ, ಸದ್ಯ ನಮ್ಮ ಪುತ್ತರಿಗೆ ಏನಾಗಲಿಲ್ಲ ಬಚಾವ್ ಮಾಡ ಈ ತರದ ಭಾವನೆಗಳು. ಆಚೆ ಮನೆಗೆ ಏನೋ ಒಂದು ಗಲಾಟೆ ಆಗಿ ಗ್ಲಾಸ್ ಹೊಡೆದು ದರವಡೆ ಆಯ್ತು, ಯಾರ ಕಳ್ಳರು ಹೊಕ್ಕಿದ್ರು ಅಂತೇಳಿ ಮನೆಯಲ್ಲಿ ಕೂತಮ್ಮ ಯಾರೋ ಸುದ್ದಿ ಬಂದು ಬಂದರು, ಸದ್ಯ ನನ್ನ ಮನೆಗೆ ಏನಾಗಲಿಲ್ಲ ಅಲ್ವಾ, ಆಚೆ ಮನೆಯಲ್ಲಿ ಅಲ್ವಾ ದರವಡೆ ಆಯ್ತು ಅಂತ. ಈವರೆಗೆ ನಮ್ಮ ಸ್ವಾರ್ಥಗಳು ಇದ್ದೇ ಇದೆ. ಹಾಗಾಗಿ ನಮ್ಮ ದೇಶದ ಯಾವುದೇ ಇಲಾಖೆ ಅಥವಾ ಯಾವುದೇ ಕ್ಷೇತ್ರವನ್ನು ತಗೊಂಡರೂ ಕೂಡ ದೇಶದ ಅಂತರ್ಗತವಾಗಿ ಪೂರ್ಣ ಪ್ರಮಾಣದ ನಿಸ್ವಾರ್ಥ ಖಂಡಿತವಾಗಿಯೂ ಅಲ್ಲಿ ಕಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪೂರ್ಣ ಪ್ರಮಾಣದ ನಿಸ್ವಾರ್ಥ ಸೇವೆ ಕಂಡು ಬರುವುದಿದ್ರೆ, ಯಾವಾಗ ಒಬ್ಬ ಯೋಧನಾಗಿ ಅಲ್ಲಿ ಹೋಗಿ ನಿಲ್ತಾನ, ಅದು ಪೂರ್ಣ ಪ್ರಮಾಣದ ನಿಸ್ವಾರ್ಥ ಇನ್ನೊಬ್ಬರು ಹೇಳ್ಬೇಕಂತಿಲ್ಲ, ಅವನು ಅಲ್ಲಿ ಹೋಗಿ ನಿಂತ, ಅದಕ್ಕೆ ಆಯ್ಕೆ ಆದ ಅಥವಾ ಆಸಕ್ತಿ ಶ್ರದ್ಧೆ ಅವನಲ್ಲಿ ಉಂಟು ಅಂತ ಆದ್ರೆ, ಆ ಸೇವೆ ಆರಂಭದ ದಿನದಿಂದಲೂ ಅದು ನಿಸ್ವಾರ್ಥ ಸೇವೆ ಅಂತ ಅರ್ಥ. ಹಾಗಾಗಿ ಇದನ್ನು ನಾವು ಗಮನಿಸಬೇಕಾಗಿದೆ. ಇಂತಹ ಒಂದು ನಿಸ್ವಾರ್ಥ ಸೇವೆ ಮಾಡತಕ್ಕಂಥ ಶ್ರೀಯುತ ಸಂತೋಷ್ ಕುಲಾಲ್ ಅವರನ್ನು ಅಭಿನಂದಿಸುವ ಅಥವಾ ಸನ್ಮಾನಿಸುವಂತ ಒಂದು ಸೌಭಾಗ್ಯ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ ನೊಂದಿಗೆ ನಮಗೆಲ್ಲ ಸಿಕ್ಕಿದ್ದು ಅದೊಂದು ದೊಡ್ಡ ಸಂಗತಿ. ಹಾಗಾಗಿ ಅವರು ಈ ರೀತಿಯಲ್ಲಿ ಹೇಳಿದರು, ನೀವೊಂದು ಧ್ಯಾನ ಮಾಡುವಾಗ ಒಂದು ಸ್ಮರಣೆ ಮಾಡಿ, ಅಗಲಿದಂಥ ದೇಶಕ್ಕಾಗಿ ಮಡಿದಂಥವರಿಗೆ ಒಂದು ಸ್ಮರಣೆ ಮಾಡಿ, ಜೊತೆಗೆ ನಮಗೆ ಏನಾದರೂ ಒಳ್ಳೆಯ ರೀತಿಯಲ್ಲಿ ಹಾರೈಕೆಯ ಒಂದು ಸ್ಮರಣೆ ಕೂಡ ಇರಲಿ ನಿಮ್ಮ ಜೊತೆಗೆ ಅಂತೇಳಿ. ಅಂಥ ಒಂದು ಚಳಿ ಮತ್ತು ಸೆಕೆಗಳಲ್ಲಿ ಅವರೆಲ್ಲ ಕಳೀತಾ ಇದ್ದಾರೆ, ಯಾವುದೇ ರೀತಿಯ ಒಂದು ಸುಖ ಸೌಭಾಗ್ಯ ಇಲ್ಲದೆ ಒಂದು ಜೀವನ ಮಾಡುವುದಂತ ಹೇಳಿದ್ರೆ, ಅದು ಕೂಡ ದೇಶಕ್ಕಾಗಿ ಅಂತ ಹೇಳಿದ್ರೆ ನಿಜವಾಗಿ ಕಳಿಸ್ಲಿಕ್ಕೆ ಸಾಧ್ಯ. ಇತ್ತೀಚೆಗೆ ಹಲವು ಕಡೆಗಳಲ್ಲಿ ಯೋಧ ನಮನ ಯೋಧ ಸನ್ಮಾನಗಳೆಲ್ಲ ಆಯಿತು, ಇದು ಕೂಡ ಒಂದು ಒಳ್ಳೆಯ ಕೆಲಸ. ಇಂಥದ್ದು ಬೆಳೀತಾ ಬರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಯಾಕಂದ್ರೆ ನಾವು ಇವತ್ತು ಈ ಒಂದು ಯೋಧ ಸನ್ಮಾನದಂತಹ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ದೇಶಪ್ರೇಮ, ಅದನ್ನು ಅಶೋಕ ಚಕ್ರ ಏನು ಹೇಳುತ್ತೆ ಅಂತೇಳಿ ಕೂಡ ಇಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ,
ಯಾವ ವಿಷಯದಲ್ಲಿ ಕೂಡ ನಾವೆಲ್ಲ ಕೆಲವಾರು ವಿಷಯಗಳನ್ನು ಇವತ್ತು ಮಕ್ಕಳಿಗೆ ಹೇಳಬೇಕಾಗಿದೆ, ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿದೆ ಇತ್ಯಾದಿ. ನಾನು ಸಂತೋಷ್ ಗುಳಾಲ್ ಅವರು ಸನ್ಮಾನ ತಗೊಂಡು ಅದಕ್ಕೆ ಒಂದು ಮಾತಿನಲ್ಲಿ ನಿಮಗೆಲ್ಲ ನನ್ನ ಧನ್ಯವಾದಗಳು, ಕೃತಜ್ಞತೆಗಳು ಅಂತೇಳಿ ಹೇಳ್ತಾರಂತ ಎಣಿಸಿದ್ದೆ. ಆದರೆ ಅವರು ಕೂಡ ಸಾಹಿತ್ಯಿಕವಾಗಿ ಯಾವ ಸಬ್ಜೆಕ್ಟನ್ನು ಇಲ್ಲಿ ಮಾತಾಡಬೇಕು, ನಾನು ಹೇಳಬೇಕಾದ್ರೆ ಏನು ಅಂತ ತಯಾರು ಮಾಡಿಕೊಂಡೇ ಮಾತಾಡಿದ್ದಾರೆ. ತುಂಬ ತುಂಬ ನಿಮಗೆ ಹೇಳ್ತಪ್ಪ ಅಂದರೆ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಕರ್ತವ್ಯಕ್ಕಾಗಿ ಮಾತ್ರ ಅವರು ಕಡೆಗೆ ಹೋದದ್ದಲ್ಲ, ಒಳ್ಳೆಯ ಮಾತುಗಳನ್ನು ಕೂಡ, ಒಳ್ಳೆಯ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದಾರೆ ಎಂಬುದು ಕೂಡ ಅವರ ಮಾತಿನಲ್ಲಿ ಗೊತ್ತಾಯಿತು. ಯಾಕಂದರೆ ಅವರಿಗೆ ಮಾತನಾಡಲಿಕ್ಕೂ ಕೂಡ ಅಲ್ಲೇ ಆಗುವುದಿಲ್ಲ, ಯಾಕಂದರೆ ಗುಟ್ಟಿನಲ್ಲೇ ಇರಬೇಕಾಗ್ತದೆ. ಸದ್ದು ಗಟ್ಟಿ ಹಾಕಿದರೆ ಆಕ್ರಮಣಕಾರರು ಬಂದಾರ ಹಾಗೆ. ಈ ರೀತಿಯಲ್ಲಿ ಒಂದು ಸಂತೋಷ್ ಕುಲಾಲ್ ಅವರು ಸಾಕಷ್ಟು ನೋವುಗಳನ್ನು ತಿಂದು ಮತ್ತೆ ಪುನಃ ಸ್ಫೂರ್ತಿ, ಈ ಒಂದು ಸನ್ಮಾನ ಎಂಬುದು ಅವರಿಗೆ ಇನ್ನಷ್ಟು ಸ್ಫೂರ್ತಿ. ಅವರು ಹೇಳಿರ್ಬೋದು ಇನ್ನಷ್ಟು 10 ಉಗ್ರರನ್ನು ನಾನು ಸಾಯಿಸಿ ಬರುವಷ್ಟು ಈ ಸ್ಫೂರ್ತಿ ನಮಗೆ ಇಂತ ಒಂದು ಊರಿನ ಹಿರಿಯರ ಸಮ್ಮುಖದಲ್ಲಿ ಸಿಕ್ಕಿದೆ ಅಂತ ಹೇಳಿ. ಇದು ಯೋಧನ ಒಂದು ವಿಶೇಷವಾದಂತಹ ಕರ್ತವ್ಯ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಈ ಎಲ್ಲ ಅತಿಥಿ ಗಣ್ಯರು ಕೂಡ ಅನುಭವಿಗಳಿಗೆ ಆಗಿದ್ದುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಗೌರವಿಸಿದ್ದಾರೆ. ನನಗೂ ಒಂದು ಅವಕಾಶ ಸಿಕ್ಕಿದೆ. ಇಂಥ ಒಂದು ಗೌರವವನ್ನು ನಾನು ಕೂಡ ಸ್ಮರಿಸಿ ಆ ಮೂಲಕ ನಮ್ಮ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ನ ಈ ರೋಹಿತ್ ಪಜೀರ್ ಅಧ್ಯಕ್ಷರು, ಪ್ರಕಾಶ್ ಕೆ ಶೆಟ್ಟಿ, ಹಾಗೆ ನಿರ್ಮಲ್ ಭಟ್ ಇವರೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅರ್ಥಪೂರ್ಣವಾದಂಥ ರಚನಾತ್ಮಕವಾದಂಥ ಚಟುವಟಿಕೆ ಒಂದು ಸಂಘಟನೆಯಲ್ಲಿ ನಡೆದಾಗ ಮಾತ್ರ ಅದು ಒಳ್ಳೆಯ ಒಂದು ಆ ಸಂಸ್ಥೆ ಕೆಲಸ ಮಾಡ್ತಾ ಇದೆ, ಆ ಕೆಲಸದಿಂದ ಒಂದು ಪರಿಪೂರ್ಣವಾದಂಥ ಪರಿಣಾಮ ಇದೆ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ ಇನ್ನೂ ಹಾಡಿ ಹಾಡಿ ಅಂತ ಹೇಳ್ತಾರೆ, ಹಾಡಿ ಕೇಳೋ ಸಂದರ್ಭ ಅಲ್ಲ, ಮೊದಲೇ ಕರೆಂಟ್ ಬರುವಾಗ ತಡಾಗಿ ಕಾರ್ಯಕ್ರಮ ಲೇಟ್ ಆಗಿದೆ. ಮತ್ತು ಪುನಃ ನಾವು ಲೇಟ್ ಮಾಡುವುದು ಸರಿಯಲ್ಲ, ನಮ್ಮ ದೇಶದಲ್ಲಿ ಹಾಗೆ ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಯಾವುದೂ ಶುರುವಾಗಿಲ್ಲ ಅಂತ. ಒಂದು ಕಡೆಯಲ್ಲಿ ಒಂದು ಕಾರ್ಯಕ್ರಮ ಶುರುವಾಗುವಾಗ ಪತ್ರಕರ್ತರೊಬ್ಬರು ಬಂದಿದ್ದಾರಂತೆ, ಅವರು ಬ್ಯಾನರ್ ನೋಡಿದಾರಂತೆ, ಕಾರ್ಯಕ್ರಮ 6 ಗಂಟೆಗೆ ಶುರು ಅಂತ ಉಂಟಂತೆ. ಇವರು 5:30 ಶುರು ಮಾಡ್ತಾ ಇದ್ದಾರೆ, ಭಾರಿ ಖುಷಿ ಆಯ್ತು ಅವರಿಗೆ, 1/2 ಗಂಟೆ ಬೇಗ ಶುರು ಮಾಡ್ತಾ ಇದ್ದಾರಲ್ಲ ಅಂತೇಳಿ ತೆಗೆದು ಬ್ಯಾಗಿ ಭಾಷಣದಲ್ಲಿ ಹೇಳಿದ್ರಂತೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಎಲ್ಲಿ ನೋಡಲಿಲ್ಲ, ಕಾರ್ಯಕ್ರಮ 6 ಗಂಟೆಗೆ ಶುರು ಅಂತೇಳಿ 5:30 ಶುರು ಮಾಡ್ತಾ ಇದ್ದಾರೆ, ಎಂಥ ಆಸಕ್ತಿ, ಏನು ಆಸಕ್ತಿ ಅಂತ ಹೇಳುವಾಗ ಶಾಲೆ ಹೆಡ್ಮಾಸ್ಟರ್ ಓಡಿ ಬಂದು ಹೇಳಿದ್ರಂತೆ, ಬಾಬಿ ಇದು ನಿನ್ನೆ 5:30 ಶುರು ಆಗಬೇಕು, ಇವತ್ತು ಶುರು ಆಗ್ತಾ ಇದ್ದಂತೆ. ಅಂದರೆ 24 ಗಂಟೆ ಲೇಟ್ ಆಗಿದೆ. ಆ ಥರ ಅಲ್ಲ, ಅಂದರೆ ನಾವು ಅನಿವಾರ್ಯವಾಗಿ ನಮ್ಮ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗಂಟೆ ಅಂತ ಉಂಟಲ್ಲ, ನಮ್ಮಲ್ಲಿ ಇಂಡಿಯನ್ ಟೈಮ್ ಅಂತ ಒಂದು ಹೆಸರು ಬಂದಿದೆ. ಇಂಡಿಯನ್ ಟೈಮ್ ಎಂಬುದಕ್ಕೆ ಅದಕ್ಕೆ ಲೇಟ್ ಶುರು ಆಗೋಕ್ಕೆ ಇಂಡಿಯನ್ ಟೈಮ್ ಅಂತ ಒಂದು ವಿಡಂಬನೆ ಹುಟ್ಟಿಕೊಂಡದ್ದು. ಅದಕ್ಕಾಗಿ ಈಗ ಯಾವುದೇ ಒಂದು ಯಕ್ಷಗಾನ ಅಥವಾ ಬೇರೆ ಬೇರೆ ರೀತಿಯ ಕಾಗದ ಪತ್ರದಲ್ಲಿ ಈಗ ಇಷ್ಟು ಗಂಟೆಗೆ ಸರಿಯಾಗಿ, ಇಷ್ಟು ಗಂಟೆಗೆ ಸರಿಯಾಗಿ, ಆ ಸರಿಯಾಗಿ ಅಂಶ ಮುಟ್ಟಿ ಬಿಟ್ಟಿದ್ದಾರೆ. ಈಗ ಖಾಲಿ ಗಂಟೆ ಮಾತ್ರ ಆಗ್ಬೋದು. ಅಂತಹ ಒಂದು ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇನ್ನು ಬರಬೇಕಾಗಿದೆ. ಹಾಗಾಗಿ ತಡ ಆದರೂ ಕೂಡ ನೀವು ಒಳ್ಳೆಯ ನಿಶ್ಶಬ್ದತೆಯಲ್ಲಿ ಕೂತಿದ್ದೀರಾ, ನಿಂತಿದ್ದೀರಾ, ನಿಮಗೆಲ್ಲ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕ್ಷಣದಲ್ಲಿ ಆ ಸ್ಫೂರ್ತಿ ಮತ್ತೆ ನಮ್ಮ ಮುಖದಲ್ಲಿ ಬರ್ತಾ ಇದೆ, ಅದಕ್ಕೆ ಅವರ ಧ್ವನಿ ಬಹಳ ಇದೆ. ಅದಕ್ಕೋಸ್ಕರನೇ ಅವರನ್ನ ಈ ಕಾರ್ಯಕ್ರಮಕ್ಕೆ ನೀವು ಏನೇ ಕಷ್ಟ ಇರಲಿ, ಅವರಿಗೆ ನಾಳೆ ಈ ಒಂದು ವಾರದಲ್ಲಿ ಅವರದ್ದು ಮನೆಯ ಒಂದು ಇದೆ, ಬಹಳಷ್ಟು ಬಿಸಿ ಇದ್ದೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ತಾರೀಫ್ ಬದಲಾವಣೆಯಾಗಿ ನಾನು ಬರ್ತೇನೆ ಅಂತ ಹೇಳಿದ್ರು. ಅದು ನಮಗೆ ಬಹಳ ಮುಖ್ಯ ಆಯಿತು. ಅಭಿನಂದನೆಗಳು, ಧನ್ಯವಾದಗಳು ಸರ್ ಜೊತೆಗೆ. ಹಾಗೆ ಇನ್ನು ಮುಂದಕ್ಕೆ ಮಾಜಿ ಸದಸ್ಯರಾಗಿರುವಂತಹ ಧಾರ್ಮಿಕ ದತ್ತಿ ಇಲಾಖೆಯ ಶ್ರೀಯುತ ಕೆ ಟಿ ಸುರ್ನವರು ನಮ್ಮ ಮುಂದೆ 2 ಮಾತುಗಳು ಹೇಳಬೇಕು ಅಂತ ಕೇಳಿಕೊಳ್ತಾರೆ. ಈ ಭಾಗದ ಕಾರ್ಮಿಕ ದೇವರ ಕೊರಗಜ್ಜನ ಪ್ರಾರ್ಥನೆ ಮತ್ತೊಂದು ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳು ಇನ್ನು ಯೋಧ ಸನ್ಮಾನ ಹೇಳಿದ್ದು ಇಂಥ ಕಾರ್ಯಕ್ರಮದ ವೇದಿಕೆ ನಿಪುಣ ಈಗ ಹಿರಿಯರ ಅಧ್ಯಕ್ಷರೇ, ಉದ್ಘಾಟಕರೇ, ಗೌರವನಿತ ಮಾತ ಅತಿಥಿಗಳೇ, ಯೋಧ ಸನ್ಮಾನದ ತಂದಿನ ಸಂತೋಷರೇ, ಅಂಜನೆ ಈ ಚಾರಿಟೇಬಲ್ದ ಅಧ್ಯಕ್ಷರು ರೋಹಿತ್ ಮಿತ್ರನ ರೋಹಿತರೇ, ಮಾತ ನೆತ್ತ ಸದಸ್ಯರೇ, ಸೇರಿದ ಜೋಕ್ಲೆ ಮಾತ ದೇಶ ಅಭಿಮಾನ ಅಭಿಮಾನಿ ಬಹುಶಃ ಇನಿ ಎನ್ನ ವ್ಯಕ್ತಿ ಧನಲಕ್ಷ ಗಟ್ಟಲ ಅಂಚನೆ ಮಿತ್ರನ ಕೇಶವ ಬಂದಿರಲ ಪಾತ್ರಿ ಬೊಕ್ಕ ಏರ್ಲ ಪಾತ್ರ ಜನ ಮತ್ತು ಜನ ಪಾತ್ರಿಯ ವಿಷಯ ಇರ್ತದೆ.
ಆ್ಯಂಡ್ ಆಕಿನ ಕಂಪ್ಲೀಟ್ ಪಾತ್ರ ಇದ್ದಾರೆ ಮಾತ ದಾಲ ಪಾತ್ರ ದಾಲ ಅಂದ್ರೆ ಅಂಜನೆ ಮಿತ್ರ ಪುಸ್ತಕ ಪಾತ್ರ ಆ ಒಂಜಿ ಗೀತೆನೆ ಪಡ್ಡಿ ಬೊಕ್ಕ ನಮ್ಮ ಆ ಒಂಜಿ ನಮ್ಮ ಶರೀರಡು ಆ ಒಂಜಿ ನೆತ್ತರಿ ಚಲನೆ ಆಪಣಂಚಿನ ಆ ಒಂಜಿ ಉದ್ರೇಕ ಆ ಒಂಜಿ ದೇಶಭಕ್ತಿನ ಪಂಡೇರಿ ಅಂಜನೆ ಯೋಧರ ಅನ್ನ ಆತ್ಮರಿತ್ತನ ಆ ಒಂಜಿ ಕಥೆಯನ್ನು ಪಡ್ನಾಗ ನನಗೆ ಪೂರ ರೋಮಾಂಚನ ಯಾನೆ ನೆತ್ತ ವಿಷಯಗಳು ಮತ್ತೆ ಯಾನೆ ಬುಳ್ಪುಗಳು ಹಾಕದೆ ತೂಪನಂಡ ಪೇಪರ್ ಫಸ್ಟ್ ಯೋಧರ ಪಂಡ ಓಡು ಜಮ್ಮು ಕಾಶ್ಮೀರಡು ಸೂಟ್ ಓಡಾತಂದ್ರೆ ಎಣ್ಕೊಂಡ್ರಾಂಡು ಭಯೋತ್ಪಾದಕ ಏನು ಸಹಿತ ಅವು ಆಯ್ಕೆ ಆ ಈತಿ ಸಹಿತ ಮಾಡಿ ನನಗೆ ಖುಷಿ ಆಗ್ತದೆ ನಮ್ಮ ಯೋಧರ ಒಂದು ಬಲಿದಾನ ಅನ್ನೋಟಿಗೆ ನಂಗೆ ಬೆಚ್ಚಾಗ್ತದೆ ಅಂಚಿನ ಪ್ರತಿ ಒಂಜಿಲ ಪ್ರತಿ ಬುಳ್ಪುಗ ಪ್ರತಿ ಒಂಜಿಲ ಆ ಯೋಧನ ಅಕ್ಕನ ಆ ಜಮ್ಮು ಕಾಶ್ಮೀರ ಪ್ರತಿ ಒಂಜಿಲ ಯಾನ ಬುಳ್ಪುಗ ಪೇಪರ್ ಪ್ರತಿ ಒಂಜಿಲ ತೂಪೆ ಅಂಚನೆ ಪ್ರತಿ ಟಿವಿ ಟವಾಡು ಎಂಟು ಭಾರಿ ಇಂಟ್ರೆಸ್ಟ್ ಅಂಡ ದುಂಬು ಬಹುಶಃ ನರೇಂದ್ರ ಮೋದಿ ಪ್ರಧಾನಿ ಆಯ್ತು ದುಂಬು ಮಸ್ತ್ ಜನ ಯೋಧರು ಪೆಟ್ಟಾದ್ರೆ ಅಕ್ಕ ಅಂಜ ಕಷ್ಟೋಡು ಇರ್ಕೊಂಡು ಪೇಪರ್ ಬರುತ್ತೆ ಅಪ್ಪ ಇಂಗ್ಳು ಮಾತ್ರ ಒಟ್ಟು ಮಂದ್ರೆ ಇಂಗ್ ತೀರ್ನಾಥ್ ಕಡಪುಂಟು ಎಂಗ್ಳಿಗೆ ಅಭ್ಯಾಸ ಇರ್ತದೆ ಆಂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ಸಿಗುವಾಗ ಇಂಚಿನ ಪೇಪರ್ ಬರ್ಕೊಂಡು ಭಾರಿ ಕಮ್ಮಿ ಆದ ಇತ್ತೆ ಓಲ್ಲ ಅಂಚಿನ ಒಂಜಿ ನೆಟ್ ಬರೋದು ಬಹುಶಃ ಸಂತೋಷ ಅವಂಜಿ ಆ ಒಂಜಿ ದೇಶದ ಆ ಗಡಿ ರಕ್ಷಣೆ ಮಲ್ಪನ ಜನ ಅಲ್ಲಿ ಪೆಟ್ಟಾಯಿನ ಅಂಚಿನ ಪ್ರತಿ ಒಂಜಿ ಆ ಒಂಜಿ ಯೋಧರಿಗೆ ಅಪ್ಪನಂಚಿನ ಕಷ್ಟ ನಮ್ಮ ಮಾತ್ರ ಅಕ್ಕನ ನೆಟ್ ಅಗಲಿಗೆ ನಮ್ಮ ಪ್ರಾರ್ಥನೆ ಮತ್ತೊಂದು ತುಂಬುದ ದೇಶದ ರಕ್ಷಣೆಗೆ ಸಂತೋಷ ಅಂಜನೆ ಅಕ್ಕನ ಪೂರ ಆ ಒಂಜಿ ನಮ್ಮ ದೇಶದ ರಕ್ಷಣೆಗೆ ನಮ್ಮ ಮಾತ ದೇವರಡ ಪ್ರಾರ್ಥನೆ ಮಾಡುವ ಯಾಣ್ಣ ಈ ಸೈನಿಕ ಸೇವೆ ಎಲ್ಲಿ ಪಡೆಯ ರೆಡ್ಡಿ ಸರ್ ತಿಳ್ಕೋಯ ಬಹುಶಃ ಎಣ್ಣ ಕಾರಣ ಒಂದು ಒಂದು ಗ್ಯಾಪ್ ಇತ್ತು ಅದು ಯಾಕೆ ರಿಜೆಕ್ಟ್ ಆಯ್ತು ಬಹುಶಃ ಯಾಣ್ಣ ಹೆಚ್ಚಿನ ಸೆಲೆಕ್ಟ್ ಆದ್ರೆ ರಿಟೈರ್ ಆಗ್ತದಣ್ಣ ಅಂಚಾದ್ರೆ ಆ ಒಂಜಿ ದೇಶದ ಆ ಒಂದು ರಕ್ಷಣೆಗೆ ಎಲ್ಲ ಸೇವೆ ಕೊಡೋಣ ಆ ಭಾವನೆ ಇತ್ತು ನನಗೆ ಸಾಧ್ಯ ಆಗ್ತದೆ ಅಂಚೆತ್ತಿನ ನನ್ನ ದುಂಬುದ ಸಂತೋಷ ಹಂಚಿನ ನನ್ನದ ಜೋಕುಲು ಈ ದೇಶ ರಕ್ಷಣೆಗೆ ನಾವು ಮಾತಲ್ಲ ಅದಕ್ಕೆ ಪ್ರೋತ್ಸಾಹ ಕೋರ್ಕ ಸಂತೋಷ ಹಂಚಿನಕ್ಕೆ ನನಾತ ಅಕ್ಕಲಿಗೆ ಪ್ರೋತ್ಸಾಹ ಕೋರ್ಕ ಉತ್ತೇಜನ ಕೋರ್ಕ ಪಡೆದು ಪಡೋದು ಅಂಚನೆ ಈ ಚಾರಿಟೇಬಲ್ ಟ್ರಸ್ಟ್ದ ನಿಕ್ಲೆ ಇಂಚಿನ ಮಲ್ಲ ಕಾರ್ಯ ಭಾರಿ ಮಲ್ಲ ಕಾರ್ಯಕ್ರಮ ಬರ್ತಾ ಭಾರಿ ಚೊಕ್ಕಟಾದ ಎಟ್ಟೆ ಸೋಕದ ಇಂಚಿನ ಒಂದು ಎಟ್ಟೆ ಕಾರ್ಯಕ್ರಮ ಮಂಡಳ ನಿಕ್ಲೆಗಳ ಅಭಿನಂದನೆ ಮಂಟೊಂದು ಅಂಚನೆ ಸಂತೋಷದ ಮುಂದಿನ ಆರ್ನ ಜೀವನಡು ಎಟ್ಟವಾಡು ಆ ಉತ್ತೇಜನ ಪಡು ದೇಶ ನನಾತ ತೀರ್ತಿ ಕೊಂದಡು ಪಡೆದು ಪ್ರಾರ್ಥನೆ ಮಾಡಬಹುದು ಎನ್ನುವ ಒಂದು ಪಾತ್ರವನ್ನು ಪ್ರಯತ್ನಿಸಿ ಸದಾನಂದ ಅವರು ಟ್ರಾವೆಲ್ಸ್ನ ಮಾಲೀಕರು ತಮಗೆ ಇಲ್ಲಿಂದಲೇ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಅಧ್ಯಕ್ಷೀಯರು ಈ ಸಂಸ್ಥೆಯ ರುವಾರಿ ನಮ್ಮೆಲ್ಲರ ಒಂದು ಆದರ್ಶ ಅವರು ಈ ಮಕ್ಕಳಿಗೆ ಅಥವಾ ನಮಗೆ ಮಕ್ಕಳ ಜೊತೆಗೆ ಅವರಿಂದ ನಾವು ಕಲಿಯುವಂತ ತುಂಬ ಕಲಿಸ್ಕೊಡ್ತಾ ಇದ್ದಾರೆ ಸಂಸ್ಕೃತಿ ಅನ್ನೋದನ್ನು ಹೇಗೆ ಈ ಮಕ್ಕಳಿಂದ ಕಲಿಬೇಕು ಅಷ್ಟು ಬಹಳ ಚೊಕ್ಕ ರೀತಿಯಲ್ಲಿ ಅವರು ಆ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಪದೇ ಪದೇ ಬರ್ತಾ ಇರ್ತೇವೆ ಇಲ್ಲಿ ಬರುವ ಉದ್ದೇಶ ನಮ್ಮ ಸ್ವಾರ್ಥವೂ ಇದೆ ಈ ಮಕ್ಕಳಿಂದ ನಾವೇನಾದ್ರೂ ಕಲಿಬಹುದು ಅನ್ನೋ ದೃಷ್ಟಿಯಿಂದ ಆ ಸ್ವಾರ್ಥದೆಯಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ ಪ್ರದೇಶಾಡಿ ಕೂಡ ಹಾಗೆ ಈಗೀಗ ಅಧ್ಯಕ್ಷೀಯರಾಗಿ ಒಂದೆರಡು ಮಾತುಗಳನ್ನ ಸಭೆಯ ಹೇಳಬೇಕು ಅಂತ ಕೇಳ್ಕೊಳ್ತೇವೆ ಬಹಳ ಮಾತಾಕಿ ಸುಮಾರು 2 ಗಂಟೆಗಳ ಕಾಲ ಕೂತ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ 24 ಗಂಟೆ ಕೂಡ ಅಗತ್ಯ ಬಿದ್ದಾಗ ವೈರಿಗಳ ಚಲನ ವಲನವನ್ನ ಗಮನಿಸ್ತಾ ಕುಳಿತುಕೊಳ್ಳುವುದು ಎಷ್ಟು ಕಷ್ಟ ಸಾಧ್ಯ ಅಂತ ಅನ್ವೇಷಿಸ್ಕೊಳ್ಬಹುದು ಮಾನ್ಯ ಸಂತೋಷ್ ಕುಲಾಲ್ರವರೇ ಎಲ್ಲ ಪುಟಾಣಿಗಳ ಪರವಾಗಿ ನಾವು ಅನನ್ಯವಾದಂತಹ ಗೌರವವನ್ನು ಭಾರತ ತ್ಯಾಗ ಹೋಗಿ ಆ ತ್ಯಾಗ ಅನ್ನುವಂಥದ್ದು ಏನು ಅಂತ ನನಗೆ ಇತ್ತೀಚೆಗೆ ಅರುಣಾಚಲ ಪ್ರದೇಶಕ್ಕೆ ಹೋದಾಗ ನನಗೆ ಅನುಭವ ಆಯಿತು 5-6 ಅಡಿಗಳ ಅಂತರ ಆ ಕಡೆಯಲ್ಲಿ ಕೂಡ ಬೇಲಿ ಹಾಕಿದ್ದಾರೆ ಈ ಕಡೆಯಲ್ಲಿ ಬೇಲಿ ಎತ್ತರದ ಚೈನಾದ ಧ್ವಜ ಕೆಂಪು ಧ್ವಜ ಈ ಕಡೆ ತ್ರಿವರ್ಣ ಧ್ವಜ ಭಾರತ ವಿಶೇಷ ಅನುಮತಿ ಪಡೆದು ನಾವು ಹೋಗಿದ್ದೆವು ಎಲ್ಲ ವಿವರಣೆ ಎಲ್ಲ ಆಯಿತು ಚಾಕು ಕೂತ್ಕೊಳಿಸಿದ್ರು ನಾನು ಒಂದು ಪ್ರಶ್ನೆ ಸಾಮಾನ್ಯ ನಿಮ್ಮ ವಯಸ್ಸಿನವರ ಹತ್ರ ಕೇಳಿದೆ ಪುನಃ ಅವರೇನಾದರೂ ಗಡಿ ನುಗ್ಗಿ ಬರಬಹುದು ಚೈನಾದವರು ತಕ್ಷಣ ಬತ್ತಡಿಕೆಯಿಂದ ಬಾಣ ಹೇಗೆ ಬರ್ತದೆ ಅದೇ ರೀತಿ ಹೇಳಿದ್ರು ಓ ಲೋಕಕ್ಕೋ ಹಿಮತ್ ನೈ ಸಾ ಅವರಿಗೆ ಧೈರ್ಯ ಇಲ್ಲ
ಕಣ್ಣಲ್ಲಿ ನೀರು ಬರಬಹುದು. 2060 ಮಂದಿ 1962 ಹಾಗೆ ನಾನು ಪ್ರಾಥಮಿಕ ಶಿಕ್ಷಣ ವಿದ್ಯಾರ್ಥಿ. ನಾನು ಪ್ರತಿನಿತ್ಯ ನಮ್ಮ ಗ್ರಾಮ ಪಂಚಾಯತ್, ನಾವು ಬೆಳ್ತಂಗಡಿ ತಾಲೂಕಿನ ಬಡ್ಡ ಮಂಜಾ ಅಂತ ಹೇಳುವಂಥ ಊರಿನವ, ಉಜಿರೆ ಕಾಲೇಜಿನ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು. ಖುಷಿ ಆಯ್ತು ದಿವಸ ನಮಗೆ ರೇಡಿಯೋಲ್ಲಿ ಬರ್ತಾ ಇತ್ತು, ಭಾರತ ಪ್ರಚಂಡ ಸೋಲಿನಂತ ರಾಷ್ಟ್ರ ರಕ್ಷಣಾ ನಿಧಿಗೆ ನಾವು ಕೂಡ ಮನೆಯಲ್ಲಿ ಕೇಳಿ 1 ರೂಪಾಯಿ ನಾಣ್ಯ ಕೊಡ್ತಾ ಇದ್ದೆವು. ನೆಹರು ಪ್ರಧಾನಿ ಆಗಿದ್ದು ಮಹಿಳೆಯ ಕೂಡ ಕೈಯ ಬಳೆ ಬಂಗಾರ ಎಲ್ಲ ಕೊಡ್ತಾ. ಇದು ಕತೆ ಅಲ್ಲ, ವಾಸ್ತವಿಕತೆ. ಆ ಸೋಲು ನಿಜವಾಗಿ ಸೈನಿಕರದ್ದಲ್ಲ. ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಹೇಳ್ತಾ ಇದ್ದೇನೆ, ಸರಿಯಾದ ಮಾರ್ಗ ಇಲ್ಲ, ನೋಡಲಿಕ್ಕೆ ಮ್ಯಾಪ್ ಇಲ್ಲ, ಕೈಯಲ್ಲಿ ಆಯುಧಗಳ ಸರಿಯಾದ ಸರಬರಾಜು ಕೂಡ ಇಲ್ಲ, ಗುಂಡಿಗೆಯಲ್ಲಿ ಮಾತ್ರ ಆ ಗಂಡಸುತನ ಇತ್ತು. ಹಾಗಾಗಿ ಕೈನದವರು ಇರುವೆ ಸಾಲಿನಾಗಿ ಬಂದರು, ನಮ್ಮಲ್ಲಿ ಸಂಖ್ಯೆ ಕಡಿಮೆ ಆದರೂ ಕೂಡ ನಿಲ್ಲಿಸಿದ್ರಲ್ಲ. ಸೆಕೆಂಡ್ ವೇವ್ ಬರ್ತಾ ಇತ್ತು, ಅದನ್ನು ಕೂಡ ಪಡೆದು ಉರುಳಿಸಿದ್ರು. ಮೂರನೇ ದಾವಾಗ ಎಲ್ಲರೂ ಯಾರೊಬ್ಬರೂ ಕೂಡ ಹಿಂದೆ ಹೋಗಲಿಲ್ಲ. ಅಷ್ಟು ಮಂದಿಯ ಹೆಸರನ್ನು ಅಲ್ಲಿ ಹಾಕಿದ್ದಾರೆ, 4 ಕಡೆಗಳಲ್ಲಿ 4 ಮಡಿಕೆ ಇಟ್ಟಿದ್ದರು. ನಾನು ಕೇಳಿದ್ದು ಚಿತಾಭಸ್ಮ ಅಲ್ಲ ಅಂತ ಹೇಳಿದ್ರು. ಮತ್ತೆ ಅದರಲ್ಲಿ ಅಲ್ಲಿಯ ಮಣ್ಣು ಅಂತ ಹೇಳಿದ್ರು. ಆ ಮಣ್ಣನ್ನು ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ 1 ಅಲ್ಲ 2 ಅಲ್ಲ 2060 ಮಂದಿ ಹುತಾತ್ಮರ. ಭಾರತದ ಸೈನ್ಯಕ್ಕೆ ಅತ್ಯಂತ ರೋಚಕವಾದಂಥ ಇತಿಹಾಸ ಇದೆ. 2ನೇ ಮಹಾಯುದ್ಧದ ದಿನಗಳು ಬ್ರಿಟಿಷರ ಹತ್ರ ನೇವಿ ಬಹಳ ಸ್ಟ್ರಾಂಗ್ ಇತ್ತು ಅವರ ಹತ್ರ, ಆದರೆ ಆರ್ಮಿ ಆ ನಾಜಿ ಟ್ರೂಪ್ಸ್ ಅನ್ನ ಎದುರಿಸಲಿಕ್ಕೆ ಅವರ ಹತ್ರ ಇಲ್ಲ, ಕಳಿಸಿದ್ದು ಭಾರತದ ಸೈನಿಕರನ್ನ. ಆ ನಾಜಿಗಳನ್ನ ಹಿಮ್ಮೆಟ್ಟಿಸುವಂತಹ ಧೈರ್ಯ ಇದ್ರೆ ಅದು ನಮ್ಮ ಗೂರ್ಖ ರೆಜಿಮೆಂಟ್, ರಜಪೂತ್ ರೆಜಿಮೆಂಟ್, ಮೆಡ್ರಾಸ್ ರೆಜಿಮೆಂಟ್, ಛಾಟ್ ರೆಜಿಮೆಂಟ್ ಎಲ್ಲ ರೆಜಿಮೆಂಟ್ಸ್ ನಮ್ಮದು. ಅವ್ರು ಹೋರಾಟ ಮಾಡಿ ಜರ್ಮನಿಯ ನಾಜಿ ಅವರ ಎದುರು ನಿಂತದ್ದು ಅಲ್ಲಿ ಪುಣ್ಯಕ್ಕೆ ಹೆಸರೆಲ್ಲ ಹಾಕಿದ್ದಾರೆ. ಇಂಗ್ಲೆಂಡ್ಗೆ 2 ಬಾರಿ ಹೋದಾಗ ಅಲ್ಲಿ ತೋರಿಸಿದ್ರು ನೋಡಿದೆಲ್ಲ ನಮ್ಮ ಇಂಡಿಯನ್ ಸೋಲ್ಜರ್ಸ್. ಆತ ನಿಜಕ್ಕೂ ಮೈ ರೋಮಾಂಚನ ಆಗ್ತಾ ಇದೆ. ಈ ಭಾರತ ಭೂಮಿ 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಪಡೆದದ್ದು. ಅವತ್ತಿನಿಂದ ಇವತ್ತಿನವರೆಗೆ 5 ಬಾರಿ ಯುದ್ಧವನ್ನು ಕಂಡಂಥ ದೇಶ ಇದೆ. 1 ಅಲ್ಲ 2 ಅಲ್ಲ ಬರಲಿರುವ ನಾಡುಗಳಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನಮ್ಮ ಎಳೆಯ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾರಾದರೂ ಆರ್ಮಿ ನೇವಿ ಏರ್ಫೋರ್ಸ್ ಸೇರುವುದಿದ್ರೆ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿ ಸಂತೋಷ ಅವರು ಎದುರಿಸಿದ್ದಾರೆ. ಇವಂಥ ಸಾಕ್ಷಿ 1983 ಜನ್ಮ ತಾಳಿದವರು 4 ಬಾರಿ ಪುನರ್ಜನ್ಮ ಪಡೆದರು. ಸಂಸ್ಥೆಯ 3ನೇ ಮಹಡಿಯಲ್ಲಿ ನಿಂತು ನೀವು ಯೋಚನೆ ಮಾಡಿ, ನಾವು ಆರ್ಮಿ ನೇವಿ ಏರ್ಫೋರ್ಸ್ ಮಹಿಳೆಯರಿಗೂ ಅವಕಾಶ ಇದೆ. ಸಿಂಗಾಪುರ್ ಅಂತ ಕಂಟ್ರಿಯಲ್ಲಿ ಪುರುಷರಿಗೆ ಕಡ್ಡಾಯ 18 ವರ್ಷ ಆದ ಕೂಡಲೇ ಆರ್ಮಿ ಸೇರಲೇಬೇಕು. ಇಸ್ರೇಲ್ ಅಂತ ರಾಜ್ಯದಲ್ಲಿ ಮಹಿಳೆಯರು ಪುರುಷರು ಪ್ರತಿಯೊಬ್ಬರಿಗೂ ಮಿಲಿಟರಿ ಶಿಕ್ಷಣ ಆಗೇ ಆಗುತ್ತೆ. ಆ ರೀತಿ ನಮ್ಮಲ್ಲಿ ಅಂತಹ ಸಾಧ್ಯತೆಗಳು ಕನಸುಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಕಾರ್ಯಕ್ರಮದಿಂದ ಮಾತ್ರ. ಅಲ್ಲ, ಒಂದು ವೇಳೆ ಅದು ಇಲ್ಲ ಅಂತಾದರೆ ಯಾವತ್ತೂ ಈ ದೇಶದ ಮುಂದಿನ ಸುದೀರ್ಘವಾದಂಥ ಅವಧಿಯಲ್ಲಿ ನೀವು ಬದುಕಿ ಬಾಳುವವರು ಈ ಭಾರತ ಭೂಮಿಯಲ್ಲಿ ಯೋಧರಿಗೆ ಯಾವತ್ತೂ ಸನ್ಮಾನ ಮಾಡ್ತೇವೆ. ಆ ಸನ್ಮಾನಕ್ಕೆ ಇವತ್ತಿನ ಸನ್ಮಾನ ಒಂದು ಸಾಕ್ಷೀಭೂತವಾಗಲಿ ಅಂತ ನೀವು ಯಾವತ್ತೂ ಅನುಭವಿಸಿ. 1947 ನಂತರ ಕೇವಲ 2 ತಿಂಗಳು ಕಾಯಿಲೆ ಬರುತ್ತಿಲ್ಲ, ಪಾಕಿಸ್ತಾನದವರು ದಾಳಿ ಮಾಡಿದರು ಕಾಶ್ಮೀರದ ಮೇಲೆ. ಎದುರಿಗೆ ಬಂದದ್ದು ಅಲ್ಲಿಯ ಟ್ರೈಬಲ್ಸ್, ಹಿಂಬದಿಯಲ್ಲಿ ಬಂದದ್ದು ಆರ್ಮಿ. ರಾಜ ಹರಿಸಿಂಗ್ ಕೇಳಿಕೊಂಡು ಭಾರತ ಸರ್ಕಾರದಲ್ಲಿ ನಮ್ಮ ಜವಾನರನ್ನು ಕಳಿಸಿದೆವು. ಫಸ್ಟ್ ಟೈಮ್ ರೆಕಾರ್ಡ್ ಇನ್ ವರ್ಲ್ಡ್, ಅಷ್ಟು ಹೈಯೆಸ್ಟ್ ಪೀಕ್ನಲ್ಲಿ ಹಿಮಾಲಯ ಪರ್ವತದ ಆ ಗಿರಿ ಶ್ರೇಣಿಗಳಲ್ಲಿ ಕಾಶ್ಮೀರದ ಕಣಿವೆಗಳಲ್ಲಿ ಜನರಲ್ ತಿಮ್ಮಯ್ಯ ಕರ್ನಾಟಕದವರ ನೇತೃತ್ವದಲ್ಲಿ ಜನರಲ್ ಆತ್ಮರಾಮ್ ಎರಡು ಬಹಳ ದೊಡ್ಡ ಹಿರಿಯ ಜನರಲ್ಗಳ ಜೊತೆಯಲ್ಲಿ ನಮ್ಮ ಸೈನ್ಯ ಹೋಯಿತು. ಯುದ್ಧ ಆಯಿತು, ನಮ್ಮ ಸೈನಿಕರು ಜಯ ಗಳಿಸ್ತಾ ಮುಂದೆ ಮುಂದೆ ಹೋಗ್ತಾ ಇದ್ರು. 1/3 ಕಾಶ್ಮೀರ್ ಇನ್ನು ಕೂಡ ಅವರ ಕೈಯಲ್ಲಿದ್ದಾಗ ನಾವಾಗಿಯೇ ನಿಲ್ಲಿಸಿಬಿಟ್ಟೆವು. ಯುದ್ಧ ಸ್ತಂಭನ ಆಯಿತು. ಇವತ್ತಿಗೂ ಕೂಡ ಆ ಲೈನ್
ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಲೈನ್ ಆಫ್ ಕಂಟ್ರೋಲ್ ಎಲ್ ಒ ಸಿ ಅಂತ ಹೇಳ್ತಾರೆ, ಬಾಕಿ ಕಡೆಯಲ್ಲಿ ಐ ಬಿ ಅಂತ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳಿದರೆ ಇಲ್ಲಿ ಎಲ್ ಒ ಸಿ. ಬಹಳ ಬೇಸರ ಜನರು ತಿಮ್ಮಯ್ಯ ಅವರು ಕೇಳಿಕೊಂಡರು, ನಮ್ಮ ಸೈನಿಕರು ಅತ್ಯಂತ ಆವೇಶಪೂರಿತರಾಗಿದ್ದಾರೆ, ಅವರಲ್ಲಿ ಶಕ್ತಿ ಇದೆ, ರಾಷ್ಟ್ರಭಕ್ತಿ ಇದೆ, ನಮಗೆ ಅವಕಾಶ ಕೊಡಿ. ಯಾವ ಒನ್ ಥರ್ಡ್ ನಿಯರ್ಲಿ 5,365 ಚದರ ಮೈಲಿ ಪುನಃ ನಾವು ಪಡ್ಕೊಳ್ತೇವೆ, ನಮಗೊಂದು ಅವಕಾಶ ಕೊಡಿ ಅಂತೇಳಿ ಕೊಡಲಿಲ್ಲ. ಇದು ರಾಷ್ಟ್ರದ ದುರಂತ, ಪುನಃ ಇದೊಂದು ಕಥೆಯಲ್ಲ, ರಾಷ್ಟ್ರದ ವಾಸ್ತವಿಕತೆ. ಆವತ್ತು ಯಾವ ಗಡಿಯಲ್ಲಿ ಯುದ್ಧ ಆಯಿತು ಅದೇ ಕಾರ್ಗಿಲ್ನಲ್ಲಿ ಪುನಃ 1999 ಯುದ್ಧ ಆಯಿತು. ಆವತ್ತೇ ನಾವು ಇಡೀ ಪಡ್ಕೊಳ್ತಿದ್ರೆ ಇಷ್ಟು ತೆರಳಿನ ಬರ್ತಿರಲಿಲ್ಲ. ಕಾಶ್ಮೀರ ನಾನು ಹೋಗಿದ್ದೆ, ಹಿಂದೆ ಬರ್ತಾ ಇದ್ದಾಗ ಜಮ್ಮುವಿನ ನನ್ನ ಒಟ್ಟಿಗೆ ಒಬ್ಬರು ಕೂತವರು, ಒಬ್ಬರು ಆರ್ಮಿ ಆಫೀಸರ್, ಸಣ್ಣ ಪ್ರಾಯದಲ್ಲಿ ನಾವು ಹೀಗೆ ಮಾತುಕತೆ ಪ್ರಾರಂಭಿಸಿದೆವು. ಒಳ್ಳೆ ಗೌರವದಿಂದ ಪರಸ್ಪರ ಸಂಭಾಷಣೆ ತೊಡಗಿದಾಗ ಅವರೊಂದು ವಿಷಯ ನಡೆದಂತೆ ಹೇಳಿದರು. ಅವರು ಗೂರ್ಖ ರೆಜಿಮೆಂಟ್ನ ಆಫೀಸರ್, ಅವರದು ಅಲ್ಲಿ ನೋಡ್ತಾ ಇದ್ದಾಗ ಒಂದು ಟ್ರಕ್ ಬಂದು ಅವರ ಮಾತಿನಲ್ಲಿ ಹೇಳುವಾಗ ನನಗೆ ಮೈ ರೋಮಾಂಚನ. ಟ್ರಕ್ ಬಂದ ಕೂಡ ನಮ್ಗೆ ಏನೋ ಡೌಟ್ ಬಂದು ನಿಲ್ಲಿಸಿದೆವು. ನಿಲ್ಲಿಸಿದ ಕೂಡ ನಾವು ಆರ್ಡರ್ ಮಾಡಿದೆ, ಎಲ್ಲರೂ ಪೈಲೆಟ್ ತೆಗೆದ್ರು, ಅದರ ಟರ್ಪಲ್ ಆಚೆ ಹಾಕಿದ್ರು, ಕುರುಳು ಕುರಿಗಳು. ಆಗ ಕುರಿಗಳ ಚಲನವಲನ ಕಂಡಾಗ ನಮಗೆ ಡೌಟ್ ಬಂದು ಎಲ್ಲ ನಮ್ಮ ಸೋಲ್ಜರ್ಸ್ ಎಲ್ಲ ಹೋದರು, ಪೈಲೆಟ್ ಓಪನ್ ಮಾಡಿಕೊಂಡು ಹೋಗ್ತಾ ಇರೋ ಕುರಿಗಳು ಆಚೆ ಈಚೆ ಹೋದ್ರು, ಅದರಲ್ಲಿ 6 ಕೂತ್ಕೊಂಡಿದ್ರು ಟೆರರಿಸ್ಟ್. ತಕ್ಷಣ ಆರ್ಡರ್ ಆಯಿತು, ಅಷ್ಟು ಮಂದಿಯನ್ನು ಸಹ ನಾವು ಫಿನಿಶ್ ಮಾಡ್ತೀವಿ, ಏನು ನ್ಯೂಸ್ ಕೊಡಲಿಕ್ಕಾಗುವುದು ಏನೂ ಇಲ್ಲ. ಹಾಗೆ ನಾನು ಕೇಳಿದೆ, ಆ ರೀತಿ ಮಾಡೋ ಏನಾದರೂ ಒಂದು ಇದ್ದೀವಿ, ನಿಮಗೆ ಭಾವನೆ ಏನಿಲ್ಲ, ಒಂದು ವೇಳೆ ನಾವು ಅವ್ರನ್ನ ಬಿಟ್ಟರೆ ಅವನು ಮರಳಿ ನಮ್ಮನ್ನು ಜೊತೆಗೆ. ಕೆಲವು ಸತಿ ರಾತ್ರಿ ಯಾವುದೋ ಒಂದು ಮನೆಗೆ ಒಳಗೆ ಅಲ್ಗಿದ್ರು ಅಂತಾದ್ರೆ ನಾವು ರಾತ್ರಿ ಬೆಳಗ್ಗೆ ಆಗೋ ತನಕ ಮಾಡ್ತೇವೆ. ಲೋಕಲ್ಸ್ ಕೂಡ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರು ಹೇಳಿ ಲೋಕಲ್ ಸಪೋರ್ಟ್ ಮಾಡೋದಿಲ್ಲ. ಬಹಳ ಕಷ್ಟದಲ್ಲಿ ಯಾರನ್ನು ನಾವು ನಮಗೆ ಟ್ರೈನಿಂಗ್ ಆಗೋದು ಹೇಗೆ ಅಂದರೆ, ಇದರಲ್ಲಿ ಎನಿಮಿ ಬಂದರೆ ಅವರನ್ನ ಹೇಗೆ ಹೊಡೆದುಳಿಸಬೇಕು ಅಂತ ನಮ್ಮ ಟ್ರೈನಿಂಗ್ ಇದೆ. ಆದರೆ ಎಲ್ಲರ ಮಧ್ಯದಲ್ಲಿ ಛದ್ಮವೇಷದಲ್ಲಿ ಇರುವಂಥ ಟೆರರಿಸ್ಟ್ ಇರ್ತಾರೆ, ಬಹಳ ಕಷ್ಟ ಆಗ್ತದೆ ನಮಗೆ. ಅವರ ಅನುಭವ ಪ್ರತ್ಯಕ್ಷ ಸಣ್ಣ ಪ್ರಾಯದ 1947 ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ಗಳ ಯುದ್ಧ ಆಗಿದೆ, ಆದರೆ ನಾವು ಜಯ ಗಳಿಸಿದ್ದೇವೆ. 1962 ಇವತ್ತಿಗೂ 13,000 ಚದರ ಮೈಲಿ ನಮ್ಮ ನೆಲ ಅವರ ಹತ್ರ ಇದೆ, ಬ್ರಹ್ಮಪುತ್ರದಲ್ಲಿ ದಾಟಿ ಬಂದಿದ್ದಾರೆ. ಇತ್ತೀಚೆಗೆ ನಾನು ಹೋದಾಗ ಅಲ್ಲಿ ಬಾಂಬಿಲಾ ಅಂತ ಒಂದು ಪಾಸ್ ಇದೆ, ಬಾಂಬಿಲಾ ನೋಡುವಾಗ ಎಂತವರಿಗೆ ಖುಷಿಯಾಗಿದೆ. 1962 ಕೈ ನೆನಪು ಪೂರ್ತಿ ಬರೆಯುವಂಥ ರೀತಿಯಲ್ಲಿ ಮೈಲುಗಟ್ಟಲೆ ಎರಡು ಕಡೆಯಲ್ಲಿ ಕೂಡ ನಮ್ಮ ಸೈನಿಕರ ಶಿಬಿರಗಳಿವೆ, 1,000 ಸಂಖ್ಯೆಯಲ್ಲಿ. ಆವತ್ತಿನ 62 ಕಥೆಯೇ ಬೇರೆ, ಈಗ ಏನಾದರೂ ಅವರು 17 or 18 ಬಂದರೆ ಅವರ ಕಥೆಯೇ ಬೇರೆ. ಯಾಕಂದರೆ ಅಷ್ಟು ಸನ್ನದ್ಧವಾಗಿ ನಮ್ಮ ಆರ್ಮಿ ಇಡೀ ಬಾಂಬಿಲಾ ಪಾಸ್ ಅಲ್ಲಿ ಇದೆ. ಒಂದು ವೇಳೆ ಏರ್ಫೋರ್ಸ್ ಬಂತು ಅಂದರೆ ಅದು ತೇಜ್ಪುರ್ನಲ್ಲಿ ಬಹಳ ದೊಡ್ಡ ವೈಮಾನಿಕ ಠಾಣೆ ಇದೆ, ಒಂದು ರಾತ್ರಿ ನಾನು ಅಲ್ಲಿ ಕೂಡ ಇದ್ದೆ. ಯಾಕೆಂದರೆ ನನ್ನ ಮಗ ಕೂಡ ಇಂಡಿಯನ್ ನೇವಿಯಲ್ಲಿ ಪೈಲಟ್ ಆಗಿದೆ, ಹೆಲಿಕಾಪ್ಟರ್ ವಿಶಾಖಪಟ್ಟಣದಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ನಾನು ಕೆಲವು ಕಡೆಗಳಲ್ಲಿ ಹೋಗುವಂಥ ಒಂದು ಅವಕಾಶ ಕೂಡ ಇದೆ. 1965 ಇದೆಲ್ಲ ಹಿಸ್ಟ್ರಿ ಹೇಳ್ತಾ ಹೋದರೆ ನಿಮಗೆ ಬೆಲ್ಲೊಡಿಬೇಕಾಗಿದೆ ಮಾಸಿಗಳು. ಆಗ ನಾನು ಪಿ ಯು ಸಿ ಸ್ಟೂಡೆಂಟ್ ಫಸ್ಟ್ ಬ್ಯಾಚ್ ಇದ್ದರೆ 1965 ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಮಾತ್ರ ಅಲ್ಲ, ಸೋಮವಾರ ದಿವಸ ರಾತ್ರಿ ಊಟ ಬಿಡಿ ಅಂತ ಅವರು ಕರೆ ಕೊಟ್ಟಿದ್ದರು. ಆವಾಗ ನವಭಾರತ ಪೇಪರ್ ಉದಯವಾಣಿಯಲ್ಲಿ ಬಂದಿತ್ತು, ರಾತ್ರಿ ಪ್ರಾಮಾಣಿಕವಾಗಿ ಊಟ ಬಿಟ್ಟಿದ್ದಾರೆ. 1,000 ಅಲ್ಲ, 100,000 ಗೋಧಿ ಅಕ್ಕಿ ಉಳಿದಿದೆ. ಯಾಕಂದರೆ ಆಗ ಪರಿಸ್ಥಿತಿ ಅಷ್ಟು ಒಳ್ಳೆದಿರಲಿಲ್ಲ ಆರ್ಥಿಕವಾಗಿ ನಾವು, ಆದರೆ ನಾವು ಗೆದ್ದೆವು. ಬ್ಯಾಟನ್ ಮೆಗಲಂತ್ರೆ ಆಯಿತು. 3-4 ದಿವಸಗಳ ಹಿಂದೆ ನಾನು ಗುಜರಾತ್ನಲ್ಲಿದ್ದೆ, ಅಲ್ಲಿ ಒಂದು ಬ್ಯಾಟನ್ ಟ್ಯಾಂಕ್ ಇಟ್ಟಿದ್ರೆ ಆಸ್ ಎ ಮಾನ್ಯುಮೆಂಟ್ ಶೋಭನೀಯ, ಆ ಯುದ್ಧದಲ್ಲಿ ಪಡೆದಂಥದ್ದು ಇಡೀ ಬ್ಯಾಟನ್ ನಗರವೇ ಆಗಿದೆ, ಪಾಕಿಸ್ತಾನದಿಂದ ಕಸಿದುಕೊಂಡಂಥದ್ದು. ಎಷ್ಟು ಧೈರ್ಯ ಬೇಕು, ಹೊಸ ಪ್ಯಾಟರ್ನಿಂದ ಬಂದದ್ದು. ಆಗ ನಿಕ್ಸನ್ ಅಮೆರಿಕದ ಅಧ್ಯಕ್ಷ, ಅವರನ್ನೆಲ್ಲ ಪಾಕಿಸ್ತಾನಕ್ಕೆ ಸಪೋರ್ಟ್, ಅಯೂಬ್ ಖಾನ್ ಅಲ್ಲಿಯ ಅಧ್ಯಕ್ಷರಾಗಿದ್ದು, ನಮ್ಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದದ್ದು. ಆಗ ನಮ್ಮ ಸಂಪೂರ್ಣ ಜಯ ದೊರಕಿದೆ.
ಅದೇ ರೀತಿ 1971 ಸಿಕ್ಕಿದ್ದು ಬಾಂಗ್ಲಾದೇಶದ ಅವರಿಗೆ, ಆದರೆ ಸಾವಿರಾರು ಸೈನಿಕರು ಅದಕ್ಕೆ ಪ್ರಾರಂಭಣೆ ಮಾಡಿದ್ದಾರೆ. ಇದರಿಂದ ನಡೆದಂಥ ಕಾರ್ಗಿಲ್ ಯುದ್ಧದವರೆಗೆ ನಮ್ಮ ಸೈನಿಕರಿಗೆ ಆ ಒಂದು ಉತ್ಸಾಹ ಅಥವಾ ಅವರ ತೇಜಸ್ಸು, ಅವರ ಶಕ್ತಿ ಸಂವರ್ಧನೆ, ಇದನ್ನೆಲ್ಲ ಪ್ರತ್ಯೇಕವಾಗಿ ಇವತ್ತು ಸಂತೋಷ್ ಕೋಲಾರದವರ ನಿಮಗೆಲ್ಲ ಸಂತೋಷ ಆಗಿದೆ. ಇದು ಕೇವಲ ಒಂದು ಭೂಷಣಕ್ಕಾಗಿ ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ನಮ್ಮ ಕೇಶವರು ಮಾತಾಡ್ತಾ ಇದ್ದಾಗ ಮೈ ರೋಮಾಂಚನ ಆಗ್ತಾ ಇತ್ತು, ಕಣ್ಣಿನ ಅಂಚಲ್ಲಿ ದೇವ ಕೂಡ ಬರ್ತದೆ. ಯಾಕಂದರೆ ಈಗ ನಾವೆಲ್ಲ ಬೆಳಿಗ್ಗೆ ಹೋದರೆ ಕಚೇರಿಗೋ ಕ್ಲಾಸಿಗೋ ಹಿಂದೆ ಬರ್ತೇವೆ ಅಂತ ಇದೆ, ಆದರೆ ಇವರು ಕಾರ್ಯಕ್ಷಮತೆಗಾಗಿ ಹೋದಾಗ ಮರಳಿ ಬರ್ತೇವೆ ಅಂತ ಇಲ್ಲ. ಬೇರೆ ಯಾರಿಗೂ ಕೂಡ ಹಾಗೆ ಹೇಳಿ ಯಾರು ಆಕ್ಸಿಡೆಂಟ್ ಆದರೆ ಹೋದ್ರು ಇವರಿಗೆ ಹಾಗಲ್ಲ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಟೈಗರ್ ಹಿಲ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ 1:30 ಮಧ್ಯರಾತ್ರಿ ಈಗ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಲ್ಲಿ ಅದನ್ನು ಚಂದ್ರೆ ಮಾಡಿ ಅದ ಇಟ್ಟಿದ್ದಾರೆ ಹೇಗೆ ಅಂತ. 1:30 ರಾತ್ರಿ ಮಧ್ಯರಾತ್ರಿ ಹೊರಟದ್ದು, ಬೆಳಗಿನ ಜಾವ ತ್ರಿವರ್ಣ ಧ್ವಜ ಹಾರಿಸಿ ಆಗಿದೆ. ಅವರಿಗೆ ಜಿಯೋಗ್ರಾಫಿಕಲಿ ಬಹಳ ಸುಲಭ, ಪಕ್ಷ ಅವರು ಮೇಲೆ ಇದ್ದು ನಮ್ಮ ಕೆಳಗಿಂದ ಮೇಲೆ ಹೋಗಬೇಕು ಅಷ್ಟು ಸುಲಭ ಅಲ್ಲ. ಮಧ್ಯೆ ಮಧ್ಯೆ ಅವರ ಮುಂದೇಟಿಗೆ ತಗಲಿ ಬಿದ್ದವರನ್ನು ದಾಟಿಕೊಂಡು ದಾಟಿಕೊಂಡು ಮುಂದೆ ಹೋಗಿ ಆಗಲೂ ಕೂಡ ಸೂರ್ಯೋದಯ ಆಗುವಾಗ ಅರುಣೋದಯ ಸಮಯದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಆಗಿದೆ. ಇಂತಹ ಒಂದು ಅಪೂರ್ವವಾದಂಥ ಕೆಲಸ. ಹಾಗೆ ಒಂದಲ್ಲ ಎರಡಲ್ಲ, ಚೈನಾದವರು ಒಂದು ಬಾರಿ, ಪಾಕಿಸ್ತಾನದವರು 1947 ಕಾಶ್ಮೀರ ಯುದ್ಧ, ಆನಂತರ ಪುನಃ ಭಾರತ ಪಾಕಿಸ್ತಾನ, ಮತ್ತೆ ಪುನಃ 1971 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಡೀ ಜಗತ್ತು ಕಂಡರಿಯದಂಥ ಒಂದು ದಾಖಲೆ ಆಗಿದೆ. 97,000 ಸೈನಿಕರನ್ನು ಪಾಕಿಸ್ತಾನ ಸೈನಿಕರನ್ನು ಸೆರೆಯಾಗಿಟ್ಟದ್ದು. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕೂಡ ರೆಕಾರ್ಡ್ ಇಲ್ಲ. ಜನರಲ್ ನಿಯಾಜಿ ಅದಕ್ಕೆ ಸಿಗ್ನೇಚರ್ ಅರೋರ ನಮ್ಮ ಕಡೆಯಿಂದ ಹಾಕಿತ್ತು. ಆಗ 1971 ನನ್ನ ಎಮ್ ಎ ಮುಂದೆ ತಕ್ಷಣ ಅದು ಯುದ್ಧಕ್ಕೆ ನೆನಪಿದೆ. ಅವರು ಸರೆಂಡರ್ ಆದರು. ಒಮ್ಮೆಲೆ ಏಬಲ್ ಬಾಡಿಡ್ 97,000 ಪಾಕಿಸ್ತಾನಿ ಸೈನಿಕರು, ನಾವು ಸೋತೆವು, ಭಾರತದ ಸೈನಿಕರ ಕ್ಷಮಾಪಣೆ ಕೇಳಿದಾಗೆ ಸೋತೆವು ಅಂತ ಹೇಳಬೇಕಾದ್ರೆ ಸಾಂಕೇತಿಕವಾಗಿ ಅವರ ಬ್ಯಾಜ್ ಅನ್ನು ಕೆಳಗೆ ಇವರು ಸೈನ್ ಆಗಿದೆ. ಈ ರೀತಿ ಆದಂಥದ್ದು ಬೇರೆ ಯಾರಿಗೂ ಆಗಲಿಲ್ಲ. ಆದರೆ ನಮ್ಮ ಸೋಲ್ಜರ್ಸ್ ನಮ್ಮ ಶೌರ್ಯದ ಪ್ರತೀಕವಾಗಿ 1971 ವಿಜಯ ಅಂತಂದರೆ ಕಳೆದ ದಿನಗಳ ಕಥೆ ಆಯಿತು, ಗತಿಯೂ ಇದೆ. ಆದರೆ ಬರುವ ನಾಡೆಗಳ ಬಗ್ಗೆ ನಾವು ವಿ ಆರ್ ನಾಟ್ ಪ್ರೊಫೆಟ್ಸ್ ಆಫ್ ದಿ ಪ್ರೊಬೆಬಲ್ಸ್. ಬರಲಿರುವ ನಾಡೆಗಳಲ್ಲಿ ಯುದ್ಧಗಳು ಬರುವುದಿಲ್ಲ ಅಂತ ಹೇಳಕ್ಕೆ ಆಗುವುದಿಲ್ಲ, ಬಂದೇ ಬರಬಹುದು. ಆ ಸನ್ನದ್ಧತೆ ಕೇವಲ ಗಡಿಕಾಯ ಯೋಧರಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದ ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ರಾಷ್ಟ್ರ ರಕ್ಷಣೆಯೊಂದಿಗೆ ಅಥವಾ ಮೆತ್ತ ಕೊಡುವಂತ ರಕ್ತದಾನ ಇರಬಹುದು, ಯಾವುದೇ ರೀತಿಯಲ್ಲಿ ತ್ಯಾಗ ಈ ರಾಷ್ಟ್ರದ ಹೆಗ್ಗುರುತು. ಆ ತ್ಯಾಗದ ಪ್ರತೀಕವಾಗಿ ಕೇವಲ ಶೌರ್ಯದ ಒಂದು ಮೂರ್ತ ಸ್ವರೂಪವಾಗಿ ವಿಶಾಲವಾದಂಥ ಗಡಿ, ಆಕಾಶ, ಭೂಮಿ ಮತ್ತು ಸಮುದ್ರ ಮೂರರಲ್ಲಿ ಕೂಡ ಕಾಯುವಂಥದ್ದು. ಕೋಟ್ಯಾಂತರ ರೂಪಾಯಿಗೆ ವ್ಯಯ ಮಾಡ್ತೇವೆ, ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಎಲ್ಲರ ಮನದ ಭಾವ ಅದಕ್ಕಾಗಿ ಭಾರತ ಮಾತಾಗಿ ಜೈ ಅಂದರೆ ಈ ರಾಷ್ಟ್ರದ ಬಗ್ಗೆ ನನಗೆ ಗೌರವ ಇದೆ ಅನ್ನುವಂಥ ಮನೋಭೂಮಿಕೆಯನ್ನು ನಾವು ಇವತ್ತಿನ ಕಾರ್ಯಕ್ರಮ ಬೆಳೆಸುವ ಅನ್ನೋದಿಗೆ ಮಕ್ಕಳ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ನೀವೆಲ್ಲರೂ ಕೂಡ ಅವರಿಗೆ ಒಳ್ಳೆಯದಾಗಲಿ, ಇಡೀ ನಮ್ಮ ಗಡಿ ಕಾಯುವ ಯೋಧರಿಗೆ ಒಳ್ಳೆಯದಾಗಲಿ ಅಂತ ನಾವು ಶುಭವನ್ನು ಕೋರಿ ಮಾನಸಿಕ ಸ್ಥೈರ್ಯತೆಯನ್ನು ನಾವು ಕೂಡ ಬೆಳೆಸ್ಕೊಂಡಿರಬೇಕು. ಆ ಯೋಧರೊಂದಿಗೆ ಎನ್ನುವ ಮಾತನ್ನು ನಮಗೆ ಅಧ್ಯಕ್ಷೀಯ ಭಾಷಣದಲ್ಲಿ ತಿಳಿಸುತ್ತಾ ಇನ್ನು ಮುಂದಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದು ನಮ್ಮ ಸಂಪ್ರದಾಯ. ಹಾಗೆ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ಅನಂತಕೃಷ್ಣ ಭಟ್ಟಿಯವರಿಗೆ ನಮ್ಮ ಪಜೀರು ಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಸಂತ ಜಿಯವರು ಬಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಜೀವರಿಗೆ ಎನಿತ ನಾವು ಋಣಿಯು, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯು. ಹುಟ್ಟಿನಲ್ಲಿ ತಾಯಿಯ ಋಣ, ಪೋಷಣೆಯಲ್ಲಿ ತಂದೆಯ ಋಣ, ಶಿಕ್ಷಣದ ಹಾದಿಯಲ್ಲಿ ಗುರುವಿನ ಋಣ, ಒಡನಾಟದಲ್ಲಿ ಒಡ ಹುಟ್ಟಿದವರ ಋಣ, ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಸಮಾಜದ ಋಣ,
ಕೊನೆಗೆ ನಮಗೆ ಆಸರೆಯಾಗಿರುವ ಈ ಭೂಮಿ ತಾಯಿಯರನ್ನು. ಅದೇ ರೀತಿ ಯಾವುದೇ ಸ್ವಾರ್ಥವಿಲ್ಲದೆ ಈ ದೇಶ ಸೇವೆ ಹಾಗೂ ರಕ್ಷಣೆಯ ಭಾರವನ್ನು ತನ್ನ ಮೇಲೆ ಹೊತ್ತ ಯೋಧ ಪ್ರತಿ ಕ್ಷಣವೂ ಸಾವು ಬದುಕಿನ ಹೋರಾಟವನ್ನು ಸ್ವೀಕರಿಸಿ ತನ್ನನ್ನು ದೇಶ ಸೇವೆಗಾಗಿ ಮುಡಿಪಾಗಿಡುವ ಇಂತಹ ಯೋಧರ ದಿನ. ಹೀಗೆ ಋಣ ಎಂಬುದು ನಮ್ಮ ಕೊನೆಯುಸಿರು ಇರುವವರೆಗೂ ಮುಗಿಯದ ಕಾಯಕವೇ ಸರ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಿ ಹೋಗೋಣ, ಈ ಭೂಮಿಯಲ್ಲಿ ನಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗೋಣ. ಇಂದಿನ ಸಂಜೆ ನಿಜವಾಗಿಯೂ ಶುಭ ಸಂಜೆ ಹಾಗೂ ಇಂದಿನ ಕಾರ್ಯಕ್ರಮ ಸಮಾಜದಲ್ಲಿ ದೇಶ ಸೇವೆಯ ಪರಿಕಲ್ಪನೆಗೆ ಪುಷ್ಟಿ ನೀಡುವಲ್ಲಿ ಒಂದು ಪುಟ್ಟ ಹೆಜ್ಜೆ ಹಾಗೂ ಯುವಕರಿಗೊಂದು ಸ್ಫೂರ್ತಿ ಕೂಡ. ಹಿಂದೂ ಸಂಸ್ಕೃತಿಯ ಪ್ರಕಾರ ಯಾವುದೇ ಕಾರ್ಯಕ್ರಮಗಳಲ್ಲಿ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುವುದು ಹಾಗೆ ಸಂತೋಷದಿಂದ ಬೀಳ್ಕೊಡುವುದು ಕೂಡ ನಮ್ಮ ಸಂಪ್ರದಾಯ. ಇಂದಿನ ಈ ಕಾರ್ಯಕ್ರಮದ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ಸಹಕರಿಸಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಡಾಕ್ಟರ್ ಅನಂತಕೃಷ್ಣ ಭಟ್ ಸಂಚಾಲಕರು, ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ ಇವರಿಗೆ ಅನಂತ ಯಾವುದೇ ಕಾರ್ಯಕ್ರಮವು ದೀಪ ಪ್ರಜ್ವಲನೆ ಇಲ್ಲದೆ ಸಾಕಾರಗೊಳ್ಳದು. ಅಂತೆಯೇ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದಂತಹ ಬಹಳ ಕ್ರಿಯಾಶೀಲೆಯಾಗಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರು ದಕ್ಷಿಣ ಕನ್ನಡ ಇವರಿಗೆ ಸಂಸ್ಕೃತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮನದಾಳದ ಮಾತುಗಳನ್ನಾಡಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ಕೇಶವ ಬಂಗೇರ ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಪ್ರಮುಖ ಆಧಾರವೆಂದು ಭಾರತಾಂಬೆಯ ಹೆಮ್ಮೆಯ ಕುಬರ ಶ್ರೀಯುತ ಸಂತೋಷ್ ಕುಲಾಲ್ ಮುಡಿದರು. ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮ್ಮ ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸಿದ್ದಾರೆ. ನಮ್ಮ ದೇಶ ಸೇವೆಯ ಹಾದಿಯಲ್ಲಿ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಬೇಡುತ್ತಾ ತಮಗೆ ನಮ್ಮ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ತುಂಬು ಮನದ ಹೃದಯ ಸ್ಪರ್ಶಿ ವಂದನೆ ಬಾಲಕೃಷ್ಣರಾವ್ ಮಂಗಳೂರು ವಿಶ್ವವಿದ್ಯಾಲಯ ಇವರು ನಮ್ಮ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿರುವಂತಹ ಸಮಾಜಮುಖಿ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಮನಃಪೂರ್ವಕವಾಗಿ ಸಂತೋಷದಿಂದ ಬೆಂಬಲವನ್ನು ನೀಡುತ್ತಾ ಪ್ರೋತ್ಸಾಹಿಸುತ್ತಿದ್ದಾರೆ. ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿ ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಬಂದು ತಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶ್ರೀಯುತ ಮನೋಹರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಇವರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಪ್ರೀತಿಪೂರ್ವಕ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು. ಇವರು ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಜನ ಮೆಚ್ಚುಗೆಯನ್ನು ಪಡೆದಂತವರು. ಇಂದಿನ ಕಾರ್ಯಕ್ರಮದಲ್ಲಿ ಕೂಡ ಮಾಧುರ್ಯ ಭರಿತವಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದಂತಹ ಇವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬ ಹೃದಯದ ವಂದನೆಗಳು. ಶಬರಿ ಟ್ರಾವೆಲ್ಸ್ನ ಮಾಲಕರು ಹಾಗೂ SPM ಅಸೋಸಿಯೇಟ್ಸ್ ಇವರು ನಮ್ಮ ಆತ್ಮೀಯ ಆಮಂತ್ರಣವನ್ನು ಸ್ವೀಕರಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಇನ್ನೊಬ್ಬ ಮುಖ್ಯ ಧಾರ್ಮಿಕ ಮುಖಂಡರಾಗಿರುವಂತಹ ಶ್ರೀ KT ಸುವರ್ಣರವರು, ಮಾಜಿ ಸದಸ್ಯರು, ಧಾರ್ಮಿಕ ದತ್ತಿ ಇಲಾಖೆ ಇವರು ಕೂಡ ನಮ್ಮಲ್ಲಿ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಮತ್ತು ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಪದ್ಮನಾಭಜಿ, ಮಾಜಿ ಅಧ್ಯಕ್ಷರು, ಶ್ರೀಕೃಷ್ಣ ಭಜನಾ ಮಂದಿರ ಭಜನೆ ಇವರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬ ಹೃದಯದ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಶುಭವನ್ನು ಕೋರಿದಂತ ಶ್ರೀ ರವಿಶಂಕರ್ ಸರ್ ಇವರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಆತ್ಮೀಯ ವಂದನೆಗಳು. ಹಾಗೆ ಇಂದಿನ ಕಾರ್ಯಕ್ರಮದ ಪ್ರೀತಿಯ ಆಹ್ವಾನವನ್ನು ಮನಗೊಂಡು ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಕೂಡ ಪಾಲ್ಗೊಂಡಿದ್ದಾರೆ. ತಮಗೂ ಕೂಡ ನಮ್ಮ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಯಾವುದೇ ಕಾರ್ಯಕ್ರಮದ ಯಶಸ್ಸಿಗೆ ದೃಶ್ಯ ಮಾಧ್ಯಮ, ಛಾಯಾ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಅತ್ಯಗತ್ಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಅಂತೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ
ವಿಶೇಷವಾಗಿ ಕಾರಣೀಭೂತರಾಗಿರುವಂತಹ ಸರ್ವರಿಗೆ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಆತ್ಮೀಯ ವಂದನೆಗಳು. ಕೊನೆಯಲ್ಲಿ ಸಣ್ಣ ಪುಟಾಣಿ ಮಕ್ಕಳೇ, ನಾವೊಂದು ಶಿಕ್ಷಕರಾಗಿದ್ದುಕೊಂಡು ಪಾಠ ಮಾಡುವಾಗ ನನ್ನ 3ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ಪಾಠ ಮಾಡ್ತಾ ಇರುವಾಗ ಸುಮ್ಮನೆ ತಂಟೆ ಮಾಡ್ತಾ ಇದ್ದ. ಒಂದು ಸರಿ ತಂಟೆ ಮಾಡಿದಾಗ ಅಶ್ಶ ಅಂತ ಹೇಳಿದೆ ಮಾತಾಡಬೇಡ, 2ನೇ ಸರಿ ಮಾತಾಡೋದು ಕೂಡ ಅಶ್ಶ ಅಂತ ಹೇಳಿದೆ ಮಾತಾಡಬೇಡ, 3ನೇ ಸರಿ ಸ್ವಲ್ಪ ಸಿಟ್ಟು ಬಂದು ಸ್ವಲ್ಪ ಗದರಿಸಿ. ಆಗ ಅವನು ತೆಗೆದ ಬಾಯಿಗೆ ಹೇಳಿದ್ದು, ಮೇಡಮ್ ಅವನು ನನ್ನ ಅಮ್ಮನ ಬಗ್ಗೆ ಹೇಳಿದ ಅಂತ, ಅವನು ನನ್ನ ಅಮ್ಮನ ಬಗ್ಗೆ ಮಾತಾಡಿದ ಅಂತ. ನೋಡಿ ಮಕ್ಕಳೇ, ಕೇವಲ ನಾವು ಸ್ವಾರ್ಥಿಗಳ ಹಾಗೆ ಕೇವಲ ನಮ್ಮ ತಾಯಿಯ ಬಗ್ಗೆ ನಾವು ಎಲ್ಲಿ ಕೂಡ ಒಂದು ಕೆಟ್ಟ ವಿಚಾರವನ್ನು ಅಥವಾ ಒಂದು ಸಣ್ಣ ಮಾತನ್ನು ಕೂಡ ನಾವು ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಅದೇ ಒಂದು ಕೇವಲ ಒಂದು 3ನೇ ಕ್ಲಾಸಿನ ವಿದ್ಯಾರ್ಥಿ, ಅದೇ ನಾವು ತಾಯ್ನಾಡಿನ ಬಗ್ಗೆ ಮಾತಾಡುವಾಗ ಎಲ್ಲಿಯಾದರೂ ಕೆಟ್ಟ ಶಬ್ದಗಳು ನಮ್ಮ ಕಿವಿಗೆ ಬಿದ್ದರೆ ಅಥವಾ ಅಲ್ಲಿ ಏನಾದರೂ ತೊಂದರೆಗಳು ಕಾಣಿಸಿದಾಗ ನಮ್ಮಲ್ಲಿರುವಂಥ 2 ಕೈಗಳನ್ನು ಎತ್ತಿ ನಾವು ಅದಕ್ಕೆ ಸಹಕಾರವನ್ನು ನೀಡಿದರೆ ಬಹುಶಃ ನಮ್ಮ ಭಾರತಾಂಬೆಯ ಈ ಎಲ್ಲ ಮಕ್ಕಳು ಕೂಡ ಯಾವುದೇ ಉಪಕರಣಗಳು ಟ್ರಸ್ಟ್ನ ವತಿಯಿಂದ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ವಂದನೆಗಳು.